ನಮ್ಮ ರೇಡಿಯೋದ ಪ್ರತಿಯೊಬ್ಬ ಕೇಳುಗನಿಗೂ ಹಾಗೂ ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮನ್ನ ವೀಕ್ಷಿಸುತ್ತಿರುವ ಲಕ್ಷಾಂತರ ವೀಕ್ಷಕರಿಗೂ ನಿಮ್ಮ ಅರ್ಜಿ ಕಿರಣ್ ಹೆಬ್ಬಲೆ ಮಾಡುವ ನಮಸ್ಕಾರಗಳು. ಇವತ್ತು ನಾನು ರೌಂಡ್ ಹೊಡಿತಾ ಸೋಲೂರ್ ಹತ್ರ ಇರುವಂತಹ ಶೋಹಮ್ ಆಯುರ್ ಆಶ್ರಮಕ್ಕೆ ಬಂದಿದ್ದೀನಿ. ಆಕ್ಚುಲಿ ನೀವಾಗಲೇ ಗುರುಜಿ ನೋಡಿರ್ಬೋದು, ನನಗೆ ತುಂಬಾನೇ ಪರಿಚಯ, ವೆರಿ ಫ್ರೆಂಡ್ಲಿ ಗೈ. ಅಂಡ್ ಇವತ್ತು ಹೆಂಗೆ ಅಂದ್ರೆ ಜನ ಫಿಟ್ ಆಗಿರಬೇಕು ಅಂತ ಸಾಕಷ್ಟು ಕಸರತ್ಗಳನ್ನು ಮಾಡ್ತಾರೆ, ಜೂಂಬಾ ಅಂತೆ, ವರ್ಕೌಟ್ ಅಂತೆ, ಏನೇನೇನೋ ಮಾಡ್ತಾರೆ ಡಯೆಟ್ ಅಂತ. ಅದ್ರ ಮಧ್ಯೆ ಜನ ಎಲ್ಲೋ ಒಂದ್ ಕಡೆ ಪಾಶ್ಚಿಮಾತ್ಯ ಶೈಲಿ ಬೇಡ, ಒಂದ್ ಸ್ವಲ್ಪ ನಮ್ಮ ಹಳೆ ಕಾಲಕ್ಕೆ ಹೋಗೋಣ ಅಂತ ಯೋಗ ಇರ್ಬೋದು, ಗರಡಿ ಮನೆ ಇರ್ಬೋದು, ಈ ತರದಕ್ಕೆಲ್ಲ ತುಂಬಾ ಕೈ ಹಾಕಕ್ ಶುರು ಮಾಡಿದ್ದಾರೆ. ಸೊ ಏನಿವತ್ತು ಕಿರಣ್ ಇಷ್ಟೊಂದು ಮಾತಾಡ್ತಿದ್ದಾನೆ, ಯೋಗ ಹೇಳ್ಕೊಡ್ತಾನೆ ಅಂತ ಅನ್ಕೊಂಡಿದ್ರ? ಖಂಡಿತ ಆ ಯೋಗ ನಿಮ್ಗೂ ಇಲ್ಲ ನನಗೂ ಇಲ್ಲ, ಆದ್ರೆ ನನ್ ಜೊತೆ ಒಬ್ರು ಯೋಗ ಗುರುಜಿ ಇದ್ದಾರೆ, ಶೋಹಮ್ ಗುರುಜಿ ಅಂತ ಅವ್ರ ಹೆಸರು. ಈ ಒಂದು ಪುಟ್ಟ, ಒಂದು ಚಿಕ್ಕ, ದೊಡ್ಡ ಎಲ್ಲಾನು ಅಂತಾನು ಹೇಳ್ಬೋದು, ಇಂತಹ ಒಂದು ದೊಡ್ಡ ಆಶ್ರಮವನ್ನ ಕಟ್ಕೊಂಡು ಇಲ್ಲಿ ಸಾಕಷ್ಟು ಜನಕ್ಕೆ ಯೋಗ ಹೇಳ್ಕೊಡ್ತಿದ್ದಾರೆ ಒಳ್ಳೆ ರೀತಿಲಿ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ, ಅವ್ರ ಜೊತೆ ಒಂದ್ ಸ್ವಲ್ಪ ಹೊತ್ತು ಮಾತುಕತೆ ಆಡೋಣ. ನಮಸ್ಕಾರ ಗುರುಜಿ, ಹೇಗಿದ್ದೀರಿ? ನಮಸ್ತೆ ಕಿರಣ್, ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀನಿ. ಹೇಗಿತ್ತು ಈಜಿಪ್ಟ್ ಪ್ರವಾಸ ಎಲ್ಲ? ಅದ್ ನಾರ್ಮಲ್ ಆಗ್ಬಿಟ್ಟಿದೆ ಈಗ, ಪ್ರವಾಸಗಳೆಲ್ಲ ನಾರ್ಮಲ್ ಆಗಿದೆ. ಜಸ್ಟ್ 2 ದಿವಸ ಆಯ್ತು ಬಂದು. ಅವ್ರದ್ದು ಆಕ್ಚುಲಿ ಪಾಸ್ಪೋರ್ಟ್ ಒಂದು 1000 ಪೇಜಸ್ ಬುಕ್ ಅನ್ಸುತ್ತೆ, ಅವಾಗ ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ನಿಮ್ಮ ಪ್ರಕಾರ ಯೋಗನ ಒಂದು ವಾಕ್ಯದಲ್ಲಿ ವಿವರಿಸಿ ಅಂದ್ರೆ ಏನ್ ಹೇಳ್ತೀರಾ? ಟು ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಇಲ್ಲಿ ನೆನ್ನೆದು ಯೋಚನೆ ಮಾಡಬಾರ್ದು, ನಾಳೆದು ಯೋಚನೆ ಮಾಡೋಂಗಿಲ್ಲ, ಇವತ್ತಿನ ದಿವಸ ಬದುಕಬೇಕಷ್ಟೇ, ಅದೊಂದೇ ದೊಡ್ಡದು ಯೋಗ. ಓಕೆ, ನೀವ್ ಯಾವ ತರಹದ ಯೋಗ ಹೇಳ್ಕೊಡ್ತೀರಾ? ಅಂಡ್ ಬೇರೆಯವ್ರಿಗೂ ನಿಮ್ಗೂ ಏನ್ ಡಿಫ್ರೆನ್ಸ್ ಇದೆ? ಸಾಕಷ್ಟು ಜನ ಬೇರೆ ಬೇರೆ ತರದ ಯೋಗಗಳನ್ನೆಲ್ಲ ಹೇಳ್ಕೊಡ್ತಾರೆ, ಸೊ ಒಂದ್ ಯುನಿಕ್ನೆಸ್ ಇರತ್ತಲ್ವಾ ಅದಕ್ಕೆ? ಏನಿಲ್ಲ, ನಾವೇನ್ ಮಾಡ್ತಿದೀವಿ ಅಂದ್ರೆ ನಾವು ಟ್ರೆಡಿಷನಲ್ ಯೋಗ ಸಿಸ್ಟಮ್ ನ ಫಾಲೋ ಮಾಡ್ತಾ ಇದೀವಿ, ಅಂದ್ರೆ ಹಠಯೋಗವನ್ನ ಫಾಲೋ ಮಾಡ್ತಾ ಇದೀವಿ. ದ ಮದರ್ ಆಫ್ ಆಲ್ ದ ಯೋಗಾಸ್ ಅಂತ ಕರಿತೀವಿ ಹಠಯೋಗ ಅಂತ. ಹಠಯೋಗದಿಂದ ಬಂದಂತದ್ದು ಮಿಕ್ಕಿದ್ದೆಲ್ಲ, ಈ ಅಷ್ಟಾಂಗ ಆಗ್ಬೋದು, ವಿನ್ಯಾಸ ಆಗ್ಬೋದು, ವಿಕ್ರಮ ಯೋಗ ಆಗ್ಬೋದು, ಹಾಟ್ ಯೋಗ, ಇವೆಲ್ಲ ಅನೇಕ ಬ್ರಾಂಚಸ್ ಆಫ್ ಹಠಯೋಗ. ಹಠಯೋಗ ಇಸ್ ದ ಮದರ್ ಆಫ್ ಆಲ್ ದ ಯೋಗಾಸ್. ಸೊ ನಾವು ಟ್ರೆಡಿಷನಲ್ ಆಗಿ ಹಠಯೋಗವನ್ನ ಗುರುಕುಲ್ ಸಿಸ್ಟಮ್ ಅಲ್ಲಿ ಹೇಳ್ಕೊಡ್ತೇವೆ. ಅಂದ್ರೆ ಅದು ಕೇವಲ ಒಂದು ವರ್ಕೌಟ್ ಆಗಬಾರ್ದು, ಅದು ವರ್ಕಿನ್ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಟ್ರೆಡಿಷನಲ್ ಆಗಿ ಆಶ್ರಮದಲ್ಲಿ ನಾವು ಗುರುಕುಲ್ ಸಿಸ್ಟಮ್ ಅಲ್ಲಿ ಯೋಗವನ್ನ ಅಭ್ಯಾಸ ಮಾಡಿಸ್ತೇವೆ. ಓಕೆ, ಒಬ್ಬ ಯೋಗ ಪ್ರಾಕ್ಟೀಸ್ ಮಾಡಬೇಕು ಅಥವಾ ಕರಗತ ಮಾಡ್ಕೋಬೇಕು ಅಂತ ಅಂದ್ರೆ ಅವನಿಗೆ ಯಾವ ತರದ ಯೋಗ್ಯತೆ ಇರಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಫಸ್ಟ್ ಆಫ್ ಆಲ್ ಯೋಗವನ್ನ ಅಭ್ಯಾಸ ಮಾಡೋದಕ್ಕೆ ಆಸಕ್ತಿ ಇರಬೇಕು. ಓಕೆನಾ? ಪ್ಲಸ್ ಅವ್ರನ್ನ ಗೈಡ್ ಮಾಡುವಂತ ಒಳ್ಳೆ ಟೀಚರ್ ಆಗ್ಲಿ ಅಥವಾ ಒಬ್ಬ ಗುರು ಆಗ್ಲಿ ಮಾರ್ಗದರ್ಶನ ಇರಬೇಕು. ಇದ್ರ ಜೊತೆಲಿ ಆ ಇಂಟ್ರೆಸ್ಟ್ ಜೊತೆಲಿ ಕೇವಲ ಯೋಗನ ನಾನು ಫಿಸಿಕಲ್ ಆಸ್ಪೆಕ್ಟ್ಸ್ ಇಂದ ತಗೊಳ್ತೀನಿ ಅನ್ನೋ ಏನೋ ಮನಸ್ಸನ್ನ ಬಿಟ್ಬಿಟ್ಟು ಅದು ನನ್ನ ಸ್ಪಿರಿಚುವಲ್ ಡೆವಲಪ್ಮೆಂಟ್ಗೆ, ನನ್ನ ಫಿಸಿಕಲಿ ಮೆಂಟಲಿ ಅಂಡ್ ಸ್ಪಿರಿಚುವಲ್ ಡೆವಲಪ್ಮೆಂಟ್ಗೆ ಒಂದು ಸಾಧನೆ ಅನ್ಕೊಂಡು ಯಾರು ಪ್ರಾಮಿಸ್ ಮಾಡ್ಕೊಳ್ತಾರೋ, ಸಂಕಲ್ಪ ಮಾಡ್ಕೊಳ್ತಾರೋ ಅಂಥವ್ರಿಗೆ ಯೋಗ ಯೋಗ್ಯವಾಗಿತ್ತು. ವೆರಿ ನೈಸ್. ಇನ್ನ ನೀವು ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ ಆಗಿದ್ರಿ, ನಾಟಕಗಳನ್ನೆಲ್ಲ ಮಾಡ್ತಿದ್ರಿ, ಯಾಕೆ ಐಟಿ ಪ್ರೆಷರ್ ಜಾಸ್ತಿ ಆಗಿ ಯೋಗ ಕಡೆ ಬಂದಿದ್ದ? ರಾಘವೇಂದ್ರ ಅವರು ಶೋಹಮ್ ಗುರುಜಿ ಆಗಿದ್ದು ಹೆಂಗೆ ಅಂತ ಹೇಳ್ಬೋದಾ? ಆಕ್ಚುಲಿ ನಾನು ಎಚ್ ಆರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಏಂಜಲ್ ಬ್ರೋಕಿಂಗ್ ಅನ್ನುವಂತ ಒಂದು ಕಂಪನಿಯಲ್ಲಿ ಎಚ್ ಆರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಗೊತ್ತಲ್ಲ ಕಾರ್ಪೊರೇಟ್ ಕಂಪನಿ ಹೇಗೆ ಅಂತೇಳಿ. ನಂದು ಕಂಪ್ಯೂಟರ್ ಸೈನ್ಸ್ ಬೇಸಿಕಲಿ ಕ್ವಾಲಿಫಿಕೇಶನ್ ಅವಾಗ. ಸೊ ಆ ಕಾರ್ಪೊರೇಟಿನ ಆ ಟೆನ್ಷನು, ಟಾರ್ಗೆಟ್ಸ್ ಅವೆಲ್ಲ ಸಿಕ್ಕಾಪಟ್ಟೆ ಇತ್ತು. ಬೆಳಿಗ್ಗೆ ಹೋಗ 8 ಗಂಟೆಗೆ ಕುತ್ಕೊಂಡ್ರೆ ಸಾಯಂಕಾಲ 8 ಗಂಟೆವರೆಗೂ ಆ ಟೈ ಜಾಬ್ ಅಂತ ಏನು ಕರಿತೀವಿ ಆ ಟೈ ಜಾಬ್, ವೈಟ್ ಕಾಲರ್ ಜಾಬ್. ಸ್ಯಾಲ್ರಿನೂ ತುಂಬ ಚೆನ್ನಾಗಿತ್ತು, ಬಟ್ ಏನು ಅಂತಂದರೆ ನನಗೆಲ್ಲೋ ಅದೊಂದು ಕೊರತೆ ಇತ್ತು. ಏನು ಮಾಡ್ತಾ ಇದ್ದೀನಿ ನಾನು ನನ್ನ ಜೀವನದಲ್ಲಿ? ಚಿಕ್ಕ ವಯಸ್ಸಿಂದ ನಾನು ಯೋಗಾಭ್ಯಾಸ ಮಾಡ್ತಾ ಇದ್ದೆ, ಅದು ನನ್ನ ಕೇವಲ ನನ್ನ ಸೆಲ್ಫ್ ಪ್ರಾಕ್ಟೀಸ್ ಆಗಿತ್ತು ಅಷ್ಟೇ. ಓಕೆ. ಸೊ ಅನಂತರ ಈ ಕಾರ್ಪೊರೇಟಿನ ಟೆನ್ಷನ್ ಪ್ರೆಷರಿಂದಾಗಿ ನಾನು ಒಂದು ದಿವಸ ಯೋಚನೆ ಮಾಡಿದೆ, ಇದು ನಿಜವಾಗ್ಲೂ ನನಗೆ ಬೇಕಾ? ನಾನು ಕೇವಲ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ? ನಾನು ಏನಾದರೂ ನನಗೆ ಆಸಕ್ತಿ ಇರುವಂಥದ್ದು, ನನ್ನ ಸೋಲ್ಗೆ, ನನ್ನ ಏನೋ ಆತ್ಮಕ್ಕೆ ಒಂದು ಖುಷಿ ತರುವಂಥದ್ದು ನಾನು ಏನಾದರೂ ಮಾಡಬೇಕು ಅಂದ್ಕೊಂಡಾಗ ಸರಿಯಾಗಿ 2008 ನಿಮ್ಗೆಲ್ಲರಿಗೂ ಗೊತ್ತಿದೆ ಎಕನಾಮಿ ಕ್ರೈಸಿಸ್ ಆಯಿತು. ಸೊ ಎಕನಾಮಿ ಕ್ರೈಸಿಸ್ ಆದಾಗ ನಾನು ಜಾಬಿಂದ ಹೊರಬರಬೇಕಾಯಿತು. ಜಾಬಿಂದ ಹೊರಬದಾದ ನಂತರ ನಾನು ರಮಾನ ಮಹರ್ಷಿ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತೀನಿ. ಸೊ ಅವರ ಆಶೀರ್ವಾದದೊಂದಿಗೆ ನನಗೇನಾಯಿತು ಅಂದರೆ ಯೋಗವನ್ನೇ ಸಂಪೂರ್ಣವಾಗಿ ನಾನು ಪ್ರೊಫೆಷ್ನಲ್ ಆಗಿ ತಗೊಳ್ಳೋಣ ಅಂತ. ಕಂಪ್ಯೂಟರ್ ಸೈನ್ಸ್ ಇದ್ದಂಥವನು ಸಂಪೂರ್ಣವಾಗಿ ಯೋಗ ಮತ್ತು ಆಯುರ್ವೇದದಲ್ಲಿ ಮಾಡಿಕೊಂಡು ನನ್ನ ಕೋರ್ಸನ್ನು ಮುಗ್ಕೊಂಡು, ಡಿಗ್ರಿ ಕೋರ್ಸನ್ನು ಮುಗಿಸ್ಕೊಂಡು ನ್ಯಾಚುರೋಪತಿಯಲ್ಲಿ. ಸೊ ಅನಂತರ ನಾನು ಸಂಪೂರ್ಣವಾಗಿ ಈ ರಂಗಕ್ಕೆ, ಯೋಗ ರಂಗಕ್ಕೆ ನನ್ನನ್ನು ತೊಡಗಿಸ್ಕೊಂಡೆ. ದೇವ್ರ ದಯ, ಅಪ್ಪ ಅಮ್ಮನ ಆಶೀರ್ವಾದ ಅನಿಸುತ್ತೆ. ಒಂದಾದ ನಂತರ ಆಪರ್ಚುನಿಟಿ ಸಿಕ್ತು. ಸೊ ಕೇವಲ ಬೆಂಗಳೂರಲ್ಲೇ ಅಷ್ಟಲ್ಲ, ಕೇವಲ ಭಾರತದಲ್ಲೇ ಅಷ್ಟೇ ಅಲ್ಲ, ಅಂತಾರಾಷ್ಟ್ರ ಮಟ್ಟ ಕೂಡ ನಾವು ಯೋಗವನ್ನು ಪ್ರಚಾರ ಮಾಡಿಸೋದಕ್ಕೆ ಅನುಕೂಲ ಆಯ್ತು. ಓಕೆ, ಇದೊಂಥರ ಅನ್ಕನ್ವೆನ್ಷನಲ್ ಜಾಬ್ ಅಂತ ಅನ್ಸುತ್ತೆ ಯೂಶಲಿ. ಅಂಡ್ ನೀವು ಒಬ್ಬರೇ ಮಗ, ಬೇಸಿಕಲಿ ಇದು ಜಾಬೇ ಅಲ್ಲ, ಇದು ವೇ ಆಫ್ ಲಿವಿಂಗ್. ವೇ ಆಫ್ ಲಿವಿಂಗ್ ಎಸ್, ಬಟ್ ಆಲ್ಸೋ ಒಂದು ನಿಮ್ಮ ಲೈಫ್ ನ ಲೀಡ್ ಮಾಡಕ್ಕೆ ಒಂದ್ ಸ್ವಲ್ಪ ಹಣ ಬೇಕು ಅಂತ. ಇಟ್ಸ್ ಲೈಕ್ ಇಫ್ ಯು ಟೇಕ್ ಇಟ್ ಆಸ್ ಅ ಪ್ರೊಫೆಷನ್, ಇಟ್ಸ್ ಅನ್ ಅನ್ಕನ್ವೆನ್ಷನಲ್ ಜಾಬ್. ಸೊ ಮನೇಲಿ ಏನಂತ ಅಂದ್ರು, ಲೈಕ್ ಬಂದಾಗ ಓ ಏನಾಗಿದೆ ಇವನಿಗೆ, ತಲೆ ಕೆಟ್ಟಿದ್ಯಾ ಅಂತ ಏನೋ ಅನ್ನಲಿಲ್ವ? ಇಲ್ಲ, ಬೇಸಿಕಲಿ 6 figures ಸ್ಯಾಲ್ರಿಯನ್ನ ಬಿಟ್ಟು ನನ್ನ ಸಂಪೂರ್ಣವಾಗಿ ಯೋಗಕ್ಕೆ ಜಂಪ್ ಮಾಡಿದ ತಕ್ಷಣ ಅವ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಇದು ಏನಪ್ಪ, ಇದು ಏನು ಮಾಡ್ತಿದ್ದಾರೆ
ಅವನ ಎಕನಾಮಿ ಏನಾಗ್ಬೋದು ಮುಂದೆ ಅವನ ಕೆರಿಯರ್ ವೈಸ್ ಏನಾಗ್ಬೋದು ಅನ್ನೋದು ಅವ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅಷ್ಟೊಂದು ಅವ್ರ ಆಸಕ್ತಿ ಕೊಡಲಿಲ್ಲ ನಾನು ಅವಾಗ ಯೋಗದಲ್ಲಿ ಇರ್ತೀನಿ ಅಂದಿದ್ದು ಕೂಡಲೇ. ಬಟ್ ಯಾವಾಗ ಅವ್ರ ಡೆವಲಪ್ಮೆಂಟನ್ನು ನೋಡಿದ್ರು ಇಲ್ಲಿವರೆಗೂ ಅರೌಂಡ್ ಆಲ್ಮೋಸ್ಟ್ 37 ಕಂಟ್ರೀಸಲ್ಲಿ ನಾನು ಯೋಗಾಭ್ಯಾಸವನ್ನು ಮಾಡಿಸ್ತಾ ಇದ್ದೀನಿ, ಪ್ರಚಾರ ಮಾಡ್ತಾ ಇದ್ದೀನಿ. ಮತ್ತು ಸುಮಾರು ದೇಶಗಳಲ್ಲಿ ಕೂಡ ನಾವು ಯೋಗ ಸ್ಟುಡಿಯೋಸ್ನ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಯಾವಾಗ ನಾನು ಆಶ್ರಮ ಶುರು ಮಾಡೋದಕ್ಕೆ ಮಾಡಿದ್ನು, ಎಕನಾಮಿಕಲಿ ಅಂದರೆ ಫೈನಾನ್ಷಿಯಲಿ ಒಳ್ಳೆ ಬೆಳೀತಾ ಹೋದೆ, ಕೆರಿಯರ್ ವೈಸ್ ಬೆಳೀತಾ ಹೋದೆ, ಮತ್ತು ಅಫ್ಕೋರ್ಸ್ ಆಧ್ಯಾತ್ಮಿಕವಾಗಿ ಭಗವಂತನ ಅನುಗ್ರಹ ಚೆನ್ನಾಗಿ ಆಯ್ತಾ ಹೋಗ್ತು. ಸೊ ಅದರಿಂದ ಏನಾಯಿತು, ಮನೇಲಿ ಕೂಡ ಅವಾಗ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಓ ಓಕೆ, ಇದು ಯೋಗ ಅಂದರೆ ಕೇವಲ ಏನೋ ಸನ್ಯಾಸಿ ಥರ ಕಾಡಲ್ಲಿ ಕುತ್ಕೊಳ್ಳುವಂಥದ್ದಲ್ಲ. ಎಕ್ಸಾಕ್ಟ್ಲಿ, ಲಿವಿಂಗ್ ಇನ್ ದ ಮೂಮೆಂಟ್, ಲೈಫ್ ಇಸ್ ಟು ಎಕ್ಸ್ಪೀರಿಯನ್ಸ್ ನಾಟ್ ಟು ಎಸ್ಕೇಪ್ ಅನ್ನುವಂಥ ಒಂದು ಮೋಟ ಇಟ್ಕೊಂಡು ನಾನು ಶುರು ಮಾಡಿದೆ. ಎಲ್ಲ ಕಡೆಯಿಂದನೂ ಬೆಂಬಲ ಬಂತು, ಸ್ಪೆಷಲಿ ನನ್ನ ಫ್ಯಾಮಿಲಿಯಿಂದ, ನನ್ನ ತಂದೆ ತಾಯಿಯಿಂದ ಮತ್ತು ನನ್ನ ಫ್ಯಾಮಿಲಿಯಿಂದ ತುಂಬ ಸಪೋರ್ಟ್ ಬಂತು. ಓಕೆ, ಇನ್ನು ಇತ್ತೀಚೆಗೆ ಸರ್ಕಾರ ಯೋಗನ ತುಂಬ ಪ್ರಮೋಟ್ ಮಾಡ್ತಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಕಲಿಯೋರ ಸಂಖ್ಯೆ ಜಾಸ್ತಿ ಆಗಿದೆಯಾ, ನಂದು ಒಂದು ಪ್ರಶ್ನೆ. ಇನ್ನೊಂದು, ನಿಮಗೆ ಇಷ್ಟು ಚೆನ್ನಾಗಿ ಒಂದು ಆಶ್ರಮ ಮಾಡಿದ್ರೆ ಸರ್ಕಾರದಿಂದ ಏನಾದ್ರು ಸೌಲಭ್ಯ ಸಿಕ್ಕಿದೆಯಾ, ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಇನ್ನೊಂದು ಏನು ಅಂತ ಅಂದರೆ, ಯಾರು ಯೋಗನ ಕಲಿತು ಇದನ್ನು ಪ್ರೊಫೆಷನಾಗಿ ತೊಗೋಬೇಕು ಅಂತ ಅಂದರೆ ಅವ್ರಿಗೆ ಲೈಫ್ ಇದೆಯಾ? ನೋಡಿ, ಇವಾಗ ಆ್ಯಕ್ಚುಲಿ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇರೋದ್ರಿಂದ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರೋದ್ರಿಂದ, ನಾವು ಊಟ ಮುಂಚಿನ ಥರ ಇಲ್ಲ. ಮುಂಚಿನ ಥರ ನಾವು ಆರ್ಗ್ಯಾನಿಕ್ ಫುಡ್ ಆಗಲಿ ಅದೆಲ್ಲ ಇಲ್ಲ, ಎಲ್ಲ ಕೆಮಿಕಲ್ ಮಿಕ್ಸ್ಡ್ ಫುಡ್, ಪ್ರೊಸೆಸ್ಡ್ ಫುಡ್ ಆಗಿರೋದ್ರಿಂದ ಆರೋಗ್ಯ ಏರ್ಪೇರು ಆಗ್ತಾನೇ ಇದೆ. ಹಲವಾರು ವೈರಸ್ಗಳು, ಹಲವಾರು ಬ್ಯಾಕ್ಟೀರಿಯಾಗಳು ಬರ್ತಾನೇ ಇದೆ. ಸೊ ಅದರಿಂದ ಏನಾಗ್ತಾ ಇದೆ ಅಂತಂದರೆ, ಜನಕ್ಕೆ ದೇರ್ ಆಲ್ಸೋ ಟೂ ಮಚ್ ಟಯರ್ಡ್ ಅಬೌಟ್ ದ ಮೆಡಿಕಲ್, ಯುನೋ ಲೈಕ್ ಅಲೋಪತಿ ಆಗ್ಬೋದು ಅಥವಾ ವೆಸ್ಟರ್ನ್ ಮೆಡಿಸಿನ್ಸ್ ಆಗ್ಬೋದು, ದೇ ಆರ್ ಆಲ್ಸೋ ವೆರಿ ಮಚ್ ಟಯರ್ಡ್. ಏನೂ ಅದರಿಂದ ಬೆನಿಫಿಟ್ ಆಗ್ತಾ ಇಲ್ಲ, ಆಗಬೇಕಾಗಿರೋಂಥ 100% ಬೆನಿಫಿಟ್ ಆಗ್ತಾ ಇಲ್ಲ, ಮತ್ತು ನಿಮ್ಮ ಲೈಫ್ ಸ್ಟೈಲ್ನೇ ಕಂಪ್ಲೀಟ್ ಅದು ಚೇಂಜ್ ಮಾಡ್ತಾ ಇದೆ ಅಂತ ಅನ್ಸ್ ಕೂಡಲೇ ಯೋಗ ಅನ್ನುವಂಥದ್ದು ಮತ್ತೆ ಹೊರವಾಗಿ ಬಂತು. ಆ್ಯಕ್ಚುಲಿ ಇಟ್ಸ್ ರಿಯಲಿ ಗುಡ್. ಇವಾಗ ಸುಮಾರು ಯು ವಿಲ್ ನಾಟ್ ಬಿಲೀವ್, ಫ್ರಮ್ ಪಾಸ್ಟ್ 6 to 7 years ಕಿರಣ್ ಎಷ್ಟು ಜನ ಅಪ್ರೋಚ್ ಮಾಡ್ತಿದ್ದಾರೆ ಯೋಗಾಗೆ ಅಂತಂದರೆ, ದೇ ಹ್ಯಾವ್ ಟೇಕನ್ ಇಟ್ ಆಸ್ ಎ ಒನ್ ಪಾರ್ಟ್ ಆಫ್ ದೇರ್ ಲೈಫ್ ಸ್ಟೈಲ್, ಏನೋ ಪ್ರತಿ ದಿವಸದ ಅದೊಂದು ಡೈಲಿ ಸ್ಕೆಡ್ಯೂಲ್ ಆಗಿಬಿಟ್ಟಿದೆ. ಎಸ್, ಡೆಫಿನೆಟ್ಲಿ ಸುಮಾರು ಜನ ವಾಪಸ್ಸು ಯೋಗ ಹತ್ರ ಮುಖ ಮಾಡ್ತಿದ್ದಾರೆ, ಸ್ಪೆಷಲಿ ಯಂಗ್ಸ್ಟರ್ಸ್. ಇವಾಗ ಮುಂಚೆ ಎಲ್ಲರೂ ಬರೀ ವರ್ಕೌಟ್ ಅಂತಿದ್ರು, ಇದು ವರ್ಕ್ ಇನ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯೋಗ ಇಸ್ ನಾಟ್ ವರ್ಕೌಟ್, ಯೋಗ ಇಸ್ ವರ್ಕ್ ಇನ್ ಅಂತ ಹೇಳ್ಬಿಟ್ಟು. ಸೊ ಆ್ಯಂಡ್ ಆಲ್ಸೋ ಕಾರ್ಪೊರೇಟ್ ಕಂಪ್ನೀಸು, MNC, BPO ಕಂಪ್ನಿಲಿ ಕೊಡುವಂಥ ಟಾರ್ಗೆಟು, ಟೆನ್ಷನ್ಸು, ಪ್ರೆಷರ್ಸ್ಗೆ ದೇ ನೀಡ್ ಸಮಥಿಂಗ್ ವಿಚ್ ಮೇಕ್ಸ್ ದೆಮ್ ರಿಲ್ಯಾಕ್ಸೇಷನ್. ಸೊ ದ ಬೆಸ್ಟ್ ವೇ ಈಸ್ ಅಪ್ರೋಚಿಂಗ್ ಯೋಗ. ಸೊ ಇದೊಂದು ಫಸ್ಟ್ ಕ್ವಶನ್ಗೆ ನಿಮ್ಮ ಆನ್ಸರು. ಸೆಕೆಂಡ್ ಕ್ವಶನ್, ಸರ್ಕಾರದಿಂದ ಏನಾದರೂ ಸವಲತ್ತು ಸಿಗ್ತಾ ಇದೆಯಾ ಅಂತಂದರೆ, ಇಲ್ಲಿವರೆಗೂ ನಾವು ಯಾವುದೂ ಅಪ್ರೋಚ್ ಮಾಡಿಲ್ಲ. ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಮ್ಮಲ್ಲಿ ಸ್ಟೂಡೆಂಟ್ಸ್ ಯಾರು ಬರ್ತಾರೆ ಅವ್ರು ಕೊಡುವಂಥ ಬರ್ತಾ ಇರ್ತಾರಲ್ಲ, ಅವ್ರು ಕೊಡುವಂಥ ನಾವು ಫೀಸ್ ಏನಿದೆಯೋ ಆ ಫೀಸಲ್ಲಿ ನಾವು ಆಶ್ರಮನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ, ಮತ್ತು ವಿದೇಶಿಯರು ಸುಮಾರು ಜನ ಬರ್ತಾ ಇರ್ತಾರೆ ಇಲ್ಲಿ. ಸೊ ಅವ್ರು ಕೊಡುವಂಥ ಫೀಸಿಂದ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ಯಾವುದೇ ಸರ್ಕಾರವಾಗಲಿ, ಯಾವುದೇ ಆರ್ಗನೈಸೇಷನಿಂದಾಗಲಿ ನಾವು ಯಾವುದೋ ರೀತಿಯ ಒಂದು ಸಹಾಯನ ತಗೊಂಡಿಲ್ಲ. ಮೂರನೇ ಪ್ರಶ್ನೆ ಕೇಳಿದ್ರಿ, ಏನದು ಮೂರನೇ ಪ್ರಶ್ನೆ? ಇದನ್ನು ಪ್ರೊಫೆಷನ್ ಅಂತ ತಗೊಂಡ್ರೆ ಜೀವನ ಇಲ್ಲಿಯೇ ಮುಂದೆ ಅಂತ. ಖಂಡಿತವಾಗ್ಲೂ, ಯು ವಿಲ್ ಬಿಲೀವ್ ಇಟ್ ಆರ್ ನಾಟ್, ಒಬ್ಬ ಯೋಗ ಟೀಚರು ಸಾಫ್ಟ್ವೇರ್ ಇಂಜಿನಿಯರ್ಗಿಂತ ಹೆಚ್ಚಾಗಿ ಅರ್ನ್ ಮಾಡ್ತಿದ್ದಾನೆ ಇವಾಗ. ಯಾಕಂದರೆ ರಿಕ್ವೈರ್ಮೆಂಟ್ಸ್ ಆ ರೀತಿ ಇದೆ, ಹೌದು, ರಿಕ್ವೈರ್ಮೆಂಟ್ಸ್ ಆ ರೀತಿ ಇದೆ. ಅಷ್ಟೊಂದು ಯೋಗ ಸ್ಟುಡಿಯೋಸ್ಗಳಿದೆ, ಮತ್ತು ಹೆಲ್ತ್ ಅಡ್ಗೇಡ್ತಾ ಇರೋದ್ರಿಂದ. ಸಿ, ನಾವು ಅವಾಗ ಮುಂಚೆ ಒಂದು ತಮಾಷೆ ಇತ್ತು, ನೆನಪಿದೆಯಾ? ಹಾಸ್ಪಿಟಲ್ ಯಾರು ಮಾಡ್ತಾರೋ, ಹೋಟ್ಲ್ ಯಾರು ಮಾಡ್ತಾರೋ, ಸ್ಕೂಲ್ ಯಾರು ಮಾಡ್ತಾರೋ, ಅವ್ರು ಯಾವತ್ತಿದ್ರೂ ಹ್ಯಾಪಿ ಆಗಿರ್ತಾರಪ್ಪ ಎಕನಾಮಿಕಲಿ ಅಂತಿದ್ರಲ್ವ. ಇವಾಗ ಯೋಗವನ್ನು ಪ್ರೊಫೆಷ್ನಲ್ ಆಗಿ ತೊಗೊಂಡವರು ಕೂಡ ದೇ ಆರ್ ರಿಯಲಿ ಗ್ರೋಯಿಂಗ್ ವೆರಿ ವೆಲ್ ಇನ್ ದೇರ್ ಕೆರಿಯರ್ ವೈಸ್. ನಾಟ್ ಓನ್ಲಿ ಟು ಮೇಕ್ ದ ಮನಿ, ಆಲ್ಸೋ ದೇ ಆರ್ ಗೆಟಿಂಗ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ದ ಸೊಸೈಟಿ. ನಾನು ಬೇರೆಯವರಿಗೆ ಒಂದು ಹೆಲ್ಪ್ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸದಿಂದ ಬೇರೆಯವ್ರಿಗೆ ಹೆಲ್ಪ್ ಆಗ್ತಾ ಇದೆ ಅನ್ನೋದು ಒಂದು ಆಗಬೇಕಲ್ವ? ಬರೀ ಕೇವಲ ದುಡ್ಡುಗೋಸ್ಕರ ಮಾಡುವಂಥದ್ದಲ್ಲ, ಖಂಡಿತವಾಗ್ಲೂ ಕೆರಿಯರ್ ವೈಸ್ ಯಾರ್ಯಾರು ತೊಗೊಂಡಿದ್ದಾರೋ ಇದನ್ನು, ದೇ ಆರ್ ಆಲ್ ಗ್ರೋಯಿಂಗ್ ವೆಲ್. ಓಕೆ, ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಈಗ ಒಂಥರ ಎಲ್ಲದಕ್ಕೂ ಪಾಶ್ಚಿಮಾತ್ಯ ಟಚಸ್ ಇರುತ್ತೆ. ಸೊ ಈಗ ರೀಸೆಂಟ್ ಟ್ರೆಂಡ್ ಅಂದರೆ ಪವರ್ ಯೋಗ, ಹಾಟ್ ಯೋಗ, ಈ ಥರದ ಯೋಗಗಳೆಲ್ಲ ಕೇಳಿದ್ದೀವಿ. ಇದೆಲ್ಲ ಮುಂಚೆ ಇದ್ದಿದ್ದ ಇಲ್ಲ ಇವಾಗ ಬಂದಿದ್ದ? ನೀವು ಒಬ್ಬ ಯೋಗ ಗುರು ಆಗಿ ಇದರ ಬಗ್ಗೆ ನಿಮ್ಮ ನಿಲುವೇನು ಅಂತ? ಸಿ, ಅದೇ ಏನಂದ್ರೆ ಕಿರಣ್, ಇದೆಲ್ಲ ವೈಟ್ ವಾಶ್ ಅಂತ ಕರಿತೀವಿ ಅಷ್ಟೇ. ನಮ್ಮ ಜನ ಏನು ಅಂತಂದರೆ, ನಮ್ಮ ದೇಶದಲ್ಲಿ ಇರುವಂಥದ್ದು ಯಾವುದೇ ಒಂದು ಆಹಾರನ ಕೊಟ್ಟರೆ ಅದನ್ನು ತೊಗೊಳೋದು ಕಷ್ಟ. ಅದಕ್ಕೆ ನೀವು ಬೇರೆ ವೈಟ್ ವಾಶ್ ಮಾಡಿ ಯಾವುದಾದ್ರು ಒಂದು ಎಕ್ಸ್ಟ್ರಾ ವರ್ಡನ್ನು ಸೇರಿಸ್ಕೊಡಿ. ನಾವು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ, ಏಕಭುಕ್ತಿ ಅಂತಿದೆ ನಮ್ಮಲ್ಲಿ, ನಿಮಗೆಲ್ಲ ಗೊತ್ತಿದೆ. ಏಕಭುಕ್ತಿ ಅನ್ನುವಂಥದ್ದು ಸಾವಿರಾರು ವರ್ಷಗಳಿಂದ ನಮ್ಮ ಮಹರ್ಷಿಗಳು ಮಾಡ್ಕೊಂಡು ಬರ್ತಾ ಇರುವಂಥ ಒಂದು ಪದ್ಧತಿ. ಅದನ್ನು ಯಾರಿಗೂ ಗೊತ್ತೇ ಇರಲಿಲ್ಲ ಅದ್ರ ಬಗ್ಗೆ. ಇವಾಗ ಅದಕ್ಕೊಂದು ಹೊಸ ಹೆಸರು ಕೊಟ್ಬಿಟ್ಟು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಮಾಡಿದ್ರು. ಎಲ್ಲೆಲ್ಲಿ ನೋಡಿದ್ರು ಈಗ ಬರೀ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್. ಅದೇನು ಒಂದು ದೊಡ್ಡ ಚಾರ್ಟ್ ರೆಡಿ ಮಾಡ್ತಾರೆ, ಆ ಚಾರ್ಟ್ಗೆ 1,000 ರೂಪಾಯಿ 2,000 ರೂಪಾಯಿ ಬಿಲ್ ಮಾಡಿ ಇಂಟರ್ಮೀಡಿಯೇಟ್ ಫಾಸ್ಟ್. ಇದನ್ನು ನಮ್ಮ ಮಹರ್ಷಿಗಳು ಸಾವಿರಾರು ವರ್ಷಗಳಿಂದನೇ ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ರು. ಈಗಲೂ ಕೂಡ ಸುಮಾರು ಮನೆಯಲ್ಲಿ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್, ನಾವು ಏಕಭುಕ್ತಿ ಅಂತ ಏನು ಕರಿತೀವೋ ಅದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಲಿ ಯೋಗ ಕೂಡ ಏನಾಗ್ಬಿಟ್ಟಿದೆ ಅಂದರೆ ವೈಟ್ ವಾಶ್ಡ್. ಈ ವೆಸ್ಟರ್ನರ್ಸ್ ಯಾವಾಗ ಬಂದೋದಕ್ಕೆ ಶುರು ಮಾಡಿದ್ರು, ಯಾವಾಗ ಆ ದೇಶಕ್ಕೆ ತೊಗೊಂಡೋದ್ರಲ್ಲ,
ನೀವೆಲ್ಲ ನೋಡಿದಿರಲ್ವಾ, ನಮ್ಮಲ್ಲಿ ಏನೇ ಬೆಳೆದ್ರೆ ನಾವು ಅಲ್ಲಿ ಕಳಿಸಿ ಮತ್ತೆ ಅವ್ರು ವಾಪಸ್ ನಮಗೆ ಮಾರ್ತಾರೆ ಅದನ್ನು. ಅದೇ ರೀತಿ ಆಗಿದೆ ಇವಾಗ ಯೋಗ ಕೂಡ, ವೈಟ್ ವಾಶ್, ಈ ಪವರ್ ಯೋಗ ಅವೆಲ್ಲ. ಸಿ, ಅಲ್ಟಿಮೇಟ್ಲಿ ದ ಮದರ್ ಆಫ್ ಆಲ್ ಯೋಗ ಈಸ್ ಹಠಯೋಗ ಅಷ್ಟೇ. ಈ ಹಠಯೋಗ ಅನ್ನುವಂಥದ್ದು ಒಂದು ಇಂಗ್ರೀಡಿಯೆಂಟ್ಸ್ ಇದ್ದಂಗೆ. ಕೆಲವು ಜನ ಏನು ಮಾಡಿದ್ರು, ಕೆಲವು ಟೀಚರ್ಸ್ಗಳು ಏನು ಮಾಡಿದ್ರು, ಕೆಲವು ವೆಸ್ಟರ್ನ್ ಫಿಲಾಸಫರ್ಸ್ ಆಗಲಿ ಸ್ಕಾಲರ್ಸ್ ಆಗಲಿ ಏನು ಮಾಡ್ತು ಅಂದರೆ, ಆ ಇಂಗ್ರೀಡಿಯೆಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅವರೇ ಆದಂಥ ಒಂದು ಹೊಸ ರೆಸಿಪಿ ಮಾಡಿದ್ರು. ಆ ರೆಸಿಪಿ ಮಾಡಿ ಅದನ್ನು ಪವರ್ ಯೋಗ, ಬಿಕ್ರಮ್ ಯೋಗ, ಹಾಟ್ ಯೋಗ ಅಂತ ಕೊಡ್ತಾ ಹೋದ್ರು ಅಷ್ಟೇ. ಬಟ್ ಅಲ್ಟಿಮೇಟ್ ಈಸ್ ಮದರ್ ಆಫ್ ಯೋಗ ಈಸ್ ಹಠಯೋಗ ಓನ್ಲಿ. ಸೊ ಹಠ ಯೋಗನ ಯಾರು ಅಭ್ಯಾಸ ಮಾಡ್ತಾರೋ ಅವ್ರು ಮಿಕ್ಕಿದ ಎಲ್ಲ ಯೋಗವನ್ನು ಅಭ್ಯಾಸ ಮಾಡ್ಬೋದು ಅಷ್ಟೇ. ಸೊ ಯೋಗದ ಯೋಗ ಚೆನ್ನಾಗಿದೆ, ಯಾರ್ಯಾರ ಕೈಗೂ ಸಿಕ್ಕಿ ಏನೇನೋ ಆಗಬೇಕಾಗಿದೆ. ಇನ್ನು ನೀವು ಯೋಗ ಕಲಿತಾಗ ಅಥವಾ ನಿಮ್ಮ ಹತ್ತಿರ ಯೋಗ ಕಲಿತವರಿಗೆ ಲೈಫಲ್ಲಿ ಏನಾದರೂ ಡಿಫ್ರೆನ್ಸ್ ಆಗಿದೆಯಾ, ಆ ಥರದ್ದು ಏನಾದರೂ ಒಂದು ಘಟನೆ ನೆನಪಿಸ್ಕೋಬೋದಾ ನೀವು? ಸುಮಾರಿದೆ ಆ್ಯಕ್ಚುಲಿ ನಮ್ಮಲ್ಲಿ. ನಾನು ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ. ಆ ಲೇಡಿ ಪಾಪ ಫೈನಾನ್ಷಿಯಲಿ ತುಂಬ ಸಿಗಾಕೊಂಡು, ಈ ಚೀಟಿ ವ್ಯವಹಾರ ಮಾಡ್ತಾರಲ್ಲ, ಈ ಚೀಟಿ ವ್ಯವಹಾರ ಮಾಡಿ ತುಂಬ ಫೈನಾನ್ಷಿಯಲಿ ಸಿಗಾಕೊಂಡು ಸೂಸೈಡಲ್ ಕಂಡೀಷನ್ಗೆ ಹೋದಂಥ ಒಬ್ಬರು ಲೇಡಿನ ನನ್ನ ಸ್ನೇಹಿತರೊಬ್ಬರು ಬಂದು ನಮಗೆ ಪರಿಚಯ ಮಾಡಿಬಿಟ್ರು, ಗುರುಜಿ ಅವ್ರಿಗೆ ಏನಾದರೂ ಹೆಲ್ಪ್ ಮಾಡಿ ಅಂತ. ನಾನಂದೆ, ನೋಡಿಪ್ಪ ಫೈನಾನ್ಷಿಯಲಿ ಹೆಲ್ಪ್ ಮಾಡುವಷ್ಟು ದೊಡ್ಡವನಲ್ಲ ನಾನು, ಬಟ್ ನಾನು ಉಚಿತವಾಗಿ ಅವ್ರಿಗೆ ಬೇಕಾದರೆ ಯೋಗ ಅಭ್ಯಾಸವನ್ನು ಮಾಡಿಸ್ತೀನಿ, ಯೋಗ ಟೀಚರ್ ಮಾಡ್ತೀನಿ, ಅವ್ರಿಗೆ ಅದೊಂದು ಕೆರಿಯರ್ ಆಗ್ಬೋದು ಅಂತ. ಸೊ ಶಿ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ ಸಿಕ್ಸ್ ಮಂತ್ಸ್ ನಮ್ಮಲ್ಲಿ ವಾಲಂಟ್ರಿಯಾಗಿ ವರ್ಕ್ ಮಾಡಿ ಯೋಗಾಭ್ಯಾಸನ ಮಾಡಿ ಯೋಗ ಶಿಕ್ಷಕರಾದರು, ಸರ್ಟಿಫೈಡ್ ಟೀಚರ್ ಆದರು. ಯು ವಿಲ್ ನಾಟ್ ಬಿಲೀವ್, ಅವರು ಎಲ್ಲ ಆದ ನಂತರ ಎಷ್ಟು ಆಪರ್ಚುನಿಟೀಸ್ ಸಿಕ್ತು ಅವ್ರಿಗೆ ಅಂತಂದರೆ, ಆ ಆಪರ್ಚುನಿಟೀಸಿಂದಾಗಿ ಅವ್ಳು ಇದ್ದಂಥ ಎಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಶಿ ಈಸ್ ಅರ್ನಿಂಗ್ ಮೋರ್ ದೆನ್ 35 to 40,000 rupees ಪರ್ ಮಂತ್ ಆಸ್ ಎ ಯೋಗಾ ಟೀಚರ್. ವೆರಿ ನೈಸ್. ಶಿ ಈಸ್ ವೆರಿ ಹ್ಯಾಪಿ ಟಿಲ್ ಟುಡೇ. ಅವ್ರಂತಾರೆ, ನನಗೆ ನೀವು ಅವತ್ತು ದುಡ್ಡು ಕೊಟ್ಬಿಟ್ಟಿದ್ರೆ ಬಹುಶಃ ನಾನು ವಾಪಸ್ ಮನುಷ್ಯಲು ಆಗ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ, ಮತ್ತೆ ಅದೇ ರೀತಿ ತಪ್ಪು ಮಾಡಿ ಮತ್ತೆ ಸಿಗಾಕೋತಿದೆ ಅನಿಸುತ್ತೆ. ಆದರೆ ಈ ಯೋಗನ ನನ್ನ ಜೀವನಕ್ಕೆ ಅಳವಡಿಸ್ಕೊಂಡಾಗ, ಸೊ ಐ ನೋ ದಟ್ ವಾಟ್ ವಾಸ್ ದ ಪ್ರಾಬ್ಲಮ್, ವಾಟ್ ಐ ವಾಸ್ ಯುನೋ ಫೇಸಿಂಗ್, ಮತ್ತು ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅನ್ನೋವಂಥದ್ದು ಒಂದು ಧೈರ್ಯ ಬಂತು ಅಂತ ಅದು ಹೇಳ್ತಾರೆ. ಇದು ಈ ಥರ ಚಿಕ್ಕ ಚಿಕ್ಕ ಸನ್ನಿವೇಶಗಳು ಎಷ್ಟೋ ನಡೆದಿದೆ ಸುಮಾರು. ಓಕೆ, ನಿಮಗೆ ಯೋಗ ಕಲಿಯೋಕ್ಕೆ ಮುಂಚೆ ನೀವು ಹೇಗಿದ್ರಿ, ಇವಾಗ ಹೇಗಿದ್ದೀರಾ ಅಂತ ಅನ್ಸುತ್ತೆ? ನಿಮ್ಮನ್ನೇ ಒಂದ್ಸತಿ ನೀವು ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡ್ರೆ. ನಾನು ಕಿರೆ, ನಾನು 5 ವರ್ಷದಿಂದ ಯೋಗ ಅಭ್ಯಾಸ ಮಾಡ್ತಾ ಇದ್ದೀನಿ. ನಾನು 5 ವರ್ಷ ಇದ್ದಾಗ ಅಂದರೆ, ನಾನು ಇವಾಗ 38, ಸೊ ನಾನು 5 ವರ್ಷ ಇದ್ದಾಗಿಂದ ಅಭ್ಯಾಸ ಮಾಡ್ತಾ ಇದ್ದೀನಿ. ಅದೇನಾಗಿತ್ತು ಅಂದರೆ ಕಿರಣ್, ಅವಾಗ ಕೇವಲ ನನಗೆ ನನ್ನ ಸೆಲ್ಫ್ ಪ್ರಾಕ್ಟೀಸ್ ಆಗಿತ್ತು ಅಷ್ಟೇ. ಅದೇನು ನಾನು ಪ್ರೊಫೆಷ್ನಲ್ನಾಗಿ ಯಾವತ್ತು ತೊಗೊಂಡು ಬೇರೆಯವರಿಗೆ ಅಭ್ಯಾಸ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಅದು ಸಡನ್ನಾಗೆ, ಅದು ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಯು ಕೆನಾಟ್ ಸೆಲೆಕ್ಟ್ ಯೋಗ, ಯೋಗ ವಿಲ್ ಸೆಲೆಕ್ಟ್ ಯು. ಅದು ಕರ್ಮಾನುಸಾರ, ಅದು ಹಿಂಗೆ ಆಗಿರಲೇಬೇಕು ಅಂತಿದ್ರೆ ಹಾಗೆ ಆಗುತ್ತೆ. ಸೊ ನನ್ನ ಲೈಫ್ ಸ್ಟೈಲಲ್ಲೂ ನಾನು ಹೇಳಿದ್ನಲ್ಲ, ಆಗ ಕೆಲಸ ಬಿಟ್ಟಾಗ ಏನಾಯಿತು ಅಂದರೆ, ಫೈನಾನ್ಷಿಯಲಿ ಸಿ ನಾವು ಯಾಕೆ ನಾನು ಜಾಸ್ತಿ ಫೈನಾನ್ಷಿಯಲಿ ಮಾತಾಡ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಡ್ರಾಮಾ ಮಾಡ್ಬೋದು, ಬಟ್ ಟ್ರಾನ್ಸ್ಪರೆಂಟಿಯಾಗಿ ಹೇಳೋದಾದರೆ ಎರಡು ವಿಷಯದಲ್ಲೇ ಎಲ್ಲರಿಗೂ ಪ್ರಾಬ್ಲಮ್ ಬರೋದು. ಒಂದು ರಿಲೇಷನ್ಶಿಪ್ ಪ್ರಾಬ್ಲಮ್ ಬರುತ್ತೆ, ಇನ್ನೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಬರುತ್ತೆ. ಆಲ್ ದ ಅದರ್ ಪ್ರಾಬ್ಲಮ್ಸ್ ಕಮ್ ಅಂಡ್ ಹೆಂಡ್ ಇನ್ ದಿಸ್ ಪ್ರಾಬ್ಲಮ್ಸ್ ಓನ್ಲಿ. ಸೊ ಮೂಲ ಅದೇನೆ ಅಲ್ವಾ. ಸೊ ಫೈನಾನ್ಷಿಯಲಿ ಏನಾಗುತ್ತೆ, ತುಂಬಾ ಪ್ರಾಬ್ಲಮ್ ಆಗುತ್ತೆ ನನಗೆ ಕೆಲಸ ಬಿಟ್ಟಾಗ. ಯಾಕಂದ್ರೆ ಯೋಗದಲ್ಲಿ ಬಂದ ಕೂಡಲೇ ಯು ವಿಲ್ ನಾಟ್ ಲೈಕ್ ಏನೋ ನಿಮಗೆ ದಕ್ಷಿಣೆ ಅಥವಾ ಗುರುದಕ್ಷಿಣೆ ಅಂತ ಏನು ಕರಿತೀವೋ ಅದು ಬರೋದಿಲ್ಲ ನಿಮಗೆ. ಸೊ ಯು ವಿಲ್ ಸ್ಟಾರ್ಟ್ ಇನ್ ಎ ವೆರಿ ಬೇಸಿಕ್ ವೇ. ಅವಾಗ ಫೈನಾನ್ಷಿಯಲಿ ನಮ್ಗೆ ಸ್ವಲ್ಪ ತುಂಬ ತೊಂದರೆ ಆಗೋಯ್ತು. ಲೋನ್ಸ್ ಆಗ್ಬೋದು, ಕ್ರೆಡಿಟ್ ಕಾರ್ಡ್ಸ್ ಆಗ್ಬೋದು, ಗೊತ್ತಲ್ವ ಹೇಗಿರುತ್ತೆ ಅಂತ ಕಾರ್ಪೊರೇಟ್ ಲೈಫ್ ಸೈಕಲ್ ಅಂದಾಗ. ಸೊ ಬಟ್ ಬೈ ದ ಗಾಡ್ಸ್ ಗ್ರೇಸ್, ಯಾವಾಗ ನಾನು ನನ್ನನ್ನು ಸಂಪೂರ್ಣವಾಗಿ ನಾನು ಯೋಗಕ್ಕೆ ತೊಡಗಿಸ್ಕೊಂಡು, ಸೊ ಅವಾಗ ಕಂಪ್ಲೀಟ್ ನನ್ನ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಆಗಲಿ, ಕೆರಿಯರ್ ಆಸ್ಪೆಕ್ಟ್ಸ್ ಆಗಲಿ, ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಆಗಲಿ, ಎಲ್ಲ ಚೇಂಜ್ ಆಗ್ತಾ ಬಂತು. ಈಜಾಡೋದಕ್ಕೆ ಬಿದ್ದುಬಿಡಬೇಕು, ನಾನು ಈಜಾಡ್ತೀನಿ ಅಂತ ಕೆರೆ ಏರಿ ಮೇಲೆ ನಿಂತ್ಕೊಂಡು ಅಂದ್ಕೋತಾನೆ ಇದ್ದರೆ ಯು ಕೆನ್ ನೆವರ್ ಲರ್ನ್ ಸ್ವಿಮ್ಮಿಂಗ್ ಅಲ್ವಾ. ನಾನು ಈಜಾಡಬೇಕು ಈಜಾಡಬೇಕು ಅಂತ, ಅಟ್ಲೀಸ್ಟ್ ನೀರಿಗಾದರೂ ಇರಲಿಯಪ್ಪ, ನೀರನ್ನಾದರೂ ಟಚ್ ಮಾಡಪ್ಪ. ನೀರು ಟಚ್ ಮಾಡಿದ್ರೆ ಈಜಾದರೂ ಕಲ್ತ್ಕೋತೀಯ, ಇಲ್ಲ ಎರಡಾಗುತ್ತೆ, ಒಂದು ಮುಳುಗೋಗ್ತೀಯ ಇಲ್ಲಾಂದರೆ ಈಜ್ ಕಲ್ತ್ಕೋತೀಯ, ನಿನ್ನ ಕರ್ಮ ಏನಿದೆಯೋ ಆ ರೀತಿ ಆಗುತ್ತೆ. ಸೊ ನೀರಿಗಿಳಿದೆ, ನೀರಿಗಿಳಿದಾಗ ಏನಾಯ್ತಪ್ಪ ಅಂತಂದರೆ, ನೀನು ಜಾಸ್ತಿ ಒದ್ದಾಡ್ತಾ ಇದ್ರೆ ನೀರು ಒಳಗಡೆ ಇಳಿಯುತ್ತೆ. ಒದ್ದಾಡ್ದಂಗೆ ರಿಲ್ಯಾಕ್ಸ್ ಮಾಡಿ, ಆ ನೀರು ನಿಮ್ಮನ್ನು ಮೇಲೆ ತರುತ್ತೆ. ಅದೇ ರೀತಿ ಜೀವನದಲ್ಲೂ ಅಷ್ಟೇ, ಈ ಜಂಜಾಟಗಳಿಂದ ನೀವು ಮುಕ್ತರಾಗಬೇಕು ಅಂದರೆ ಜಸ್ಟ್ ಲೆಟ್ ಇಟ್ ಗೋ ಎವ್ರಿಥಿಂಗ್, ತಲೆ ಕೆಡಿಸ್ಕೊಳ್ಳೇಬೇಡಿ, ಕಷ್ಟ ಎಲ್ಲರಿಗೂ ಬಂದೇ ಬರುತ್ತೆ. ಇದೊಂದು ನನ್ನ ಓನ್ ಎಕ್ಸ್ಪೀರಿಯನ್ಸ್, ಯೋಗ ನನಗೆ ಇದನ್ನೆಲ್ಲ ಎದುರಿಸೋದಕ್ಕೆ ಒಂದು ಧೈರ್ಯ ತುಂಬಿತು. ವೆರಿ ನೈಸ್. ಇನ್ನು ಸದ್ಯಕ್ಕೆ ಚಾಲ್ತಿಯಲ್ಲಿರೋದು ಅಂದರೆ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಅಂತ, ಅದಕ್ಕೆ ದೇಶಾದ್ಯಂತ ಮನ್ನಣೆ ಇದೆಯಾ ಅಂತ ಒಂದು. ಇನ್ನೊಂದೇನು ಅಂದರೆ, ನನಗೆ ಗೊತ್ತಿರೋ ಹಾಗೆ ನಿಮ್ಮ ಶೋಭಮ್ ಆಯುರ್ವೇದದಲ್ಲಿ ನೀವು ಕೂಡ ಟೀಚರ್ ಟ್ರೈನಿಂಗ್ ಮಾಡ್ತೀರಾ ಅಂತ. ಸೊ ಈಗ ಯಾರು ಜಾಯಿನ್ ಆಗಬೇಕು ಅಂದರೆ ಎಷ್ಟು ತಿಂಗಳುಗಳ ಕಾಲ ಇದಿರುತ್ತೆ, ಆ್ಯಂಡ್ ಆ ಕೋರ್ಸ್ ಮುಗಿದ ಮೇಲೆ ಅವರಿಗೆ ಎಲಿಜಿಬಿಲಿಟಿ ಇರುತ್ತಾ ಟೀಚ್ ಮಾಡೋಕ್ಕೆ? ಸಿ ನಮ್ಮಲ್ಲಿ ಏನು ಅಂತಂದರೆ, ಇಂಪಾರ್ಟೆಂಟು ಸರ್ಟಿಫಿಕೇಷನ್ಸ್. ಓಕೆ, ನಮ್ಮಲ್ಲಿ 2 certifications ಇದೆ, ಅಥವಾ ಸಾರಿ 3 certifications ಇದೆ. ಒಂದು ಇಂಟರ್ನ್ಯಾಷನಲ್ ಯೋಗ ಅಲಯನ್ಸ್, USA ಯೋಗ ಅಲಯನ್ಸ್ ಅಂತ ಇದೆ. ಯಾರು ಅಬ್ರಾಡಲ್ಲಿ ಕೆಲಸ ಮಾಡಬೇಕು ಅಂತ ಇರ್ತಾರೋ ಅಂಥವ್ರಿಗೆ ಯೋಗ ಅಲಯನ್ಸ್ ಸರ್ಟಿಫಿಕೇಷನ್ ಇರಬೇಕು. ಇನ್ನೊಂದು ಶೋಭಿತ್ ಯೂನಿವರ್ಸಿಟಿ ಅಂತ
ಅಂತ ನನ್ನ ಆತ್ಮೀಯರದೊಂದು ಯೂನಿವರ್ಸಿಟಿ ಇದೆ, ಅದು ಕೂಡ ನಮ್ದು ಅಫಿಲಿಯೇಟ್ ಆಗಿದೆ. ಮತ್ತು ತುಂಬಾನೇ ಇಂಪಾರ್ಟೆಂಟ್, ತುಂಬಾ ಮುಖ್ಯವಾದಂಥದ್ದು, ಇಡೀ ದೇಶದಲ್ಲಿ 21 ಸ್ಕೂಲ್ ಇದೆ ವಿಚ್ ಇಸ್ ಬೀನ್ ಅಪ್ರೂವ್ಡ್ ಬೈ YCB, ಯೋಗ ಸರ್ಟಿಫಿಕೇಶನ್ ಬೋರ್ಡ್ ಅಂತ, ಮಿನಿಸ್ಟ್ರಿ ಆಫ್ ಆಯುಷ್ ಇದೆಯಲ್ಲ. ಸೊ ಆ 21 ಸ್ಕೂಲ್ ಅಲ್ಲಿ ನಮ್ಮ ಆಶ್ರಮ ಒಂದು. ಸೊ ಆ ಸರ್ಟಿಫಿಕೇಶನ್ ಇದೆ. ಸೊ ನಮ್ಮಲ್ಲಿ Level 1, Level 2 ಯೋಗ ಟೀಚರ್ಸ್ ಟ್ರೈನಿಂಗ್ ಅನ್ನ ಮಾಡ್ತೀವಿ. ಯೋಗ ಶಿಕ್ಷಕರನ್ನ 1 ತಿಂಗಳ ಕೋರ್ಸ್ ಇದೆ ಮತ್ತು 3 ತಿಂಗಳ ಕೋರ್ಸ್ ಇದೆ. 1 ತಿಂಗಳ ಕೋರ್ಸ್ Level 1 ಅಂತ ಮಾಡ್ತೀವಿ, 3 ತಿಂಗಳ ಕೋರ್ಸ್ ಅಲ್ಲಿ Level 1 ಮತ್ತು Level 2 ಅಂತ ಮಾಡ್ತೀವಿ. ಅಂದ್ರೆ ಇದು ಪಾರ್ಟ್ ಟೈಮ್ ತರ ಅಲ್ಲ, ಇದು ರೆಸಿಡೆನ್ಷಿಯಲ್. ಬಂದ್ರೆ ಅವರು ಬೆಳಿಗ್ಗೆ 5 ಗಂಟೆಗೆ ಕ್ಲಾಸ್ ಶುರುವಾದ್ರೆ ಸಾಯಂಕಾಲ 8 ಗಂಟೆವರೆಗೂ ಕ್ಲಾಸ್ ನಡೆಯುತ್ತೆ. ಸೊ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್, ಕರ್ಮಯೋಗ, ಭಕ್ತಿ ಯೋಗ, ಹಠ ಯೋಗ, ಮೆಡಿಟೇಷನ್ಸ್, ಪ್ರಾಣಾಯಾಮ, ಒಂದು ಟೈಮ್ ಟೇಬಲ್ ಇರುತ್ತೆ. ನೀವು ಒಂದು ಸ್ಕೂಲ್ ಅಲ್ಲಿ ಯೂನಿವರ್ಸಿಟಿ, ನೀವು ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಅಲ್ಲಿ ಸ್ಟಡಿ ಮಾಡೋ ರೀತಿ, ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಸ್ಟಡಿ ಮಾಡೋ ರೀತಿಯಲ್ಲಿ, ಸೊ ಸಂಪೂರ್ಣವಾಗಿ ನೀವು ಡೆಡಿಕೇಟ್ ಮಾಡಿ ಎಲ್ಲವನ್ನ ಬಿಟ್ಟು ಗುರುಕುಲ ಪದ್ಧತಿಯಲ್ಲಿ ಇಲ್ಲಿ ಬಂದು ಸ್ಟಡಿ ಮಾಡ್ತಾರೆ. ವರ್ಷದಲ್ಲಿ ನಾವು 3 ಬಾರಿ Level 1 ಅನ್ನ ಮಾಡ್ತೀವಿ ಮತ್ತು 2 ಬಾರಿ Level 2 ಅನ್ನ ಮಾಡ್ತೀವಿ. 3 ಮಂತ್ಸ್ ಕೋರ್ಸ್ ಅನ್ನ ಮಾಡ್ತೀವಿ. ಸೊ ಅಬ್ರಾಡ್ ಇನ್ ನಮ್ಗೆ ಇವಾಗ ಏನಾಗಿದೆ ಅಂತಂದ್ರೆ ಆಲ್ಮೋಸ್ಟ್ 70% ಆಫ್ ದ ಸ್ಟೂಡೆಂಟ್ಸ್ ಬಂದು ಬೇರೆ ದೇಶದಿಂದ ಬರುವಂತದ್ದು. ಯಾಕಂದ್ರೆ ಅವ್ರುಗಳಿಗೆ ಏನಂದ್ರೆ ದೇ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇದೆ. ಕೆಲವು ಜನ ಫಾರಿನರ್ಸ್ಗೆ ಈ ವೈಟ್ ವಾಶ್ ಯೋಗ ಅವೆಲ್ಲ ಇಷ್ಟ ಆಗೋದಿಲ್ಲ. ಸೊ ಅಂಥವ್ರು ಏನ್ ಮಾಡ್ತಾರೆ, ದೇ ಕೀಪ್ ಆನ್ ಸರ್ಚಿಂಗ್ ಫಾರ್ ದ ಟ್ರೆಡಿಷನಲ್ ಸಿಸ್ಟಮ್ ಆಫ್ ಯೋಗ. ಸೊ ನಮ್ಮ ಶಾಲೆ, ನಮ್ಮ ಸ್ಕೂಲ್, ನಮ್ಮ ಆಶ್ರಮದಲ್ಲಿ ನಾವು ಆ ಟ್ರೆಡಿಷನ್ ಫಾಲೋ ಮಾಡೋದ್ರಿಂದ ಸುಮಾರು 70% ಆಫ್ ದ ಸ್ಟೂಡೆಂಟ್ಸ್ ಆರ್ ಫ್ರಮ್ ಅಬ್ರಾಡ್. ಇನ್ನೊಂದು 30% ನಮ್ಮ ಈ ಭಾರತದಿಂದ, ಲೋಕಲ್ಸ್ ಇಂದ ಸುಮಾರು ಜನ ಬರ್ತಾರೆ. ರೆಗ್ಯುಲರ್ಲಿ ನಮ್ದು ಕೋರ್ಸಸ್ ನಡೀತಾ ಇರುತ್ತೆ. ಓಕೆ, ಇಲ್ಲಿ ಕಲ್ತವರಿಗೆ ಬೇರೆ ಕಡೆ ಅಪರ್ಚುನಿಟೀಸ್ ಚೆನ್ನಾಗಿ ತುಂಬಾ ಇದೆ ಆಕ್ಚುಲಿ. ಯಾಕಂದ್ರೆ ಸರ್ಟಿಫಿಕೇಶನ್ ಕೋರ್ಸ್, ನೀವು ಇಂಟರ್ನ್ಯಾಷನಲಿ ಸರ್ಟಿಫೈಡ್ ಕೂಡ ಆಗ್ತೀರಾ ಮತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೂಡ ಸರ್ಟಿಫೈಡ್ ಆಗ್ತೀರಿ. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡಿದ್ದಾರೆ, ICSE ಆಗ್ಬೋದು, ಮೊರಾರ್ಜಿ ದಾಸೆ ಆಗ್ಬೋದು, ಅಥವಾ ಮಿಲಿಟರಿ ಸ್ಕೂಲ್ಸ್ ಆಗ್ಬೋದು, ಕೇಂದ್ರೀಯ ವಿದ್ಯಾಲಯ ಆಗ್ಬೋದು, ಇಲ್ಲೆಲ್ಲ ನೀವು ಯೋಗ ಟೀಚರ್ ಆಗಿ ಸೇರ್ಕೋಬೇಕಾದ್ರೆ YCB ಸರ್ಟಿಫಿಕೇಶನ್ನ ಕಂಪಲ್ಸರಿ ಮಾಡ್ತಿದ್ದಾರೆ. ಸೊ ಅದರಿಂದ YCB ಸರ್ಟಿಫೈಡ್ ಆಗಿರುವಂತ ಸ್ಕೂಲ್ ಅಲ್ಲಿ ಟೀಚರ್ಸ್ ಟ್ರೈನಿಂಗ್ ಅನ್ನ ಮಾಡಿದ್ರೆ ಉತ್ತಮ. ಓಕೆ, ಅಂಡ್ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಈಗ ನೀವು ಇಸ್ ಒಂಥರ ಸಮಂಜಸ ಅಂತ ಅನ್ಸುತ್ತೆ. ಸೊ ವೆರಿ ಶಾರ್ಟ್ಲಿ ನೀವು ಇಂಡಿಯಾಗೆ ಬಂದಿದ್ದೀರಾ, ಏನಾದ್ರು TTC ಶುರು ಮಾಡ್ತಿದ್ದೀರಾ, ಅಂಡ್ ಯಾರು ಸೇರ್ಕೋಬೇಕು ಅಂತ ಹೇಳಿದ್ರೆ ನಮ್ಮನ್ನು ನೋಡ್ತಿರೋರು ಅಥವಾ ಕೇಳ್ತಿರೋರಿಗೆ ಒಂದು ಇನ್ಫಾರ್ಮೇಶನ್? ಜುಲೈಯಲ್ಲಿ ನಾವು ಮತ್ತೆ ಈಗ ಕೋರ್ಸ್ ಅನ್ನ ಶುರು ಮಾಡಬೇಕು ಅಂತ ಇದ್ದೀವಿ. ಸೊ ಯಾರಿಗಾದ್ರೂ ಆಸಕ್ತಿ ಇದ್ರೆ ನಮ್ಮ ಆಶ್ರಮನ ಸಂಪರ್ಕಿಸಬಹುದು. ಓಕೆ, ನಂಬರ್ ಲಾಸ್ಟಲ್ಲಿ ಕೊಡ್ತೀವಿ. ಈಗ ನೋಡೋಕೆ ಇಷ್ಟು ಪೀಸ್ಫುಲ್ ಆಗಿ ಮಾತಾಡ್ತಿದ್ದಾರೆ. ನಾನು TTC ಆಗ್ಬೇಕಾದ್ರೆ ನೋಡಿದ್ದೀನಿ ಸುಮಾರು ಸತಿ, ಹಿಟ್ಲರ್ ತರ ಇರ್ತಾರೆ. ಸೊ ಬಟ್ ಕಲಿಯಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ನೀವು ಸುಮಾರು ದೇಶಗಳನ್ನ ಸುತ್ತಿದ್ದೀರಾ, ನೀವು ಹೇಳ್ದಂಗೆ 37 ಕಂಟ್ರೀಸ್ ಅಂತ. ಸೊ ಯೋಗಾಗೆ ಅಲ್ಲಿ ಕೊಡುವಂತಹ ಬೆಲೆ, ಇಲ್ಲಿ ಕೊಡುವಂತಹ ಬೆಲೆಗೆ ಏನಾದ್ರು ಡಿಫರೆನ್ಸ್ ಇದೆಯಾ? ಇತ್ಲ ಗಿಡ ಮದ್ದಲ್ಲ ಅಂತ ಒಂದು ಗಾದೆ ಇದೆಯಲ್ಲ ನಮ್ಮಲ್ಲಿ, ಏನು ಅಂತಂದ್ರೆ ಅಯ್ಯಾ ಯೋಗ ನಾಳೆ ಹೋದ್ರೆ ಆಯ್ತು, ನಾಡಿದ್ ರೋಗ ಆಯ್ತು. ಅದು ಸುಮಾರು ಜನ ನಮ್ಮ ಪಕ್ಕದ ಮನೆಯವ್ರು ಸೇರ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸೇರ್ಕೋಬೇಕು ಅಂತ ಬರ್ತಾರೆ. ಆ ಯೋಗ ಮ್ಯಾಟ್ ಇಟ್ಕೊಂಡು ಹೋಗೋದು ಒಂದ್ ಸ್ಟೈಲು, ಅದೊಂಥರ ಸ್ಟೈಲು, ಯೋಗ ಡ್ರೆಸ್ ಒಂಥರ ಸ್ಟೈಲು. ಸೊ ನಮ್ಮಲ್ಲಿ ಎಲ್ಲರೂ ಅಲ್ಲ ಕೆಲವು ಜನ ತುಂಬಾ ಡೆಡಿಕೇಟೆಡ್ ಆಗಿ ಬರುವಂತವ್ರು ಇದ್ದಾರೆ. ಮತ್ತು ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ದಪ್ಪ ಇದ್ರೆ ನಾನು ಸಣ್ಣ ಆಗೋದು, ಯೋಗ ಹೋದ್ರೆ ಸಣ್ಣ ಆಗೋಗ್ತೀನಿ, ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಡಯಾಬಿಟಿಸ್ ಬಂದಾದ ನಂತರ ನಾನು ಯೋಗಾಗ ಹೋಗ್ಬೇಕು, ಹಾರ್ಟ್ ಅಟ್ಯಾಕ್ ಡಾಕ್ಟರ್ ಹಾರ್ಟ್ ಪ್ರಾಬ್ಲಮ್ ಇದೆ ಅಂದಿದ ತಕ್ಷಣ ಯೋಗಾಗ ಹೋಗ್ಬೇಕು. ಸೊ ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ, ಕ್ಯೂರ್ ಅಂತ ಇಟ್ಕೋತಿದ್ದಾರೆ, ಕ್ಯೂರಿಂಗ್ ಟೆಕ್ನಿಕ್ ಅಂತ. ಬಟ್ ಅಲ್ಲೆಲ್ಲ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಏನಂದ್ರೆ ಪ್ರಿವೆಂಟಿವ್ ಟೆಕ್ನಿಕ್ ಅಂತ ಇಟ್ಕೋತಿದ್ದಾರೆ. ಅವರೆಲ್ಲ ಏನಂದ್ರೆ, ದೇ ಆರ್ ವೆರಿ ಡೆಡಿಕೇಟೆಡ್. ಯಾವುದೇ ಒಂದು ಯೋಗನೇ ಅಂತಲ್ಲ, ಅವ್ರು ಡಾನ್ಸ್ ಆಗಲಿ, ಕರಾಟೆ ಆಗಲಿ, ಯಾವುದೇ ಆಗಲಿ, ಒಂದಕ್ಕೇನಾದ್ರೂ ಅವರು ಡೆಡಿಕೇಟೆಡ್ ಆಗಿ ಸೇರ್ಕೊಂಡ್ರೆ ದೇ ವಿಲ್ ನಾಟ್ ಸ್ಟಾಪ್ ಅಂಟಿಲ್ ದೇ ಫಿನಿಶ್. ನಮ್ಮಲ್ಲಿ ಹಂಗಲ್ಲ, ನಾಳೆ ಹೋಗೋಣ, ಇವತ್ತು ಅಲಾರಾಮ್, ಅದೊಂಚೂರು ರಿಸಲ್ಟ್ ಕಾಣಿಸಿದ ತಕ್ಷಣ ಓಕೆ ಬಿಡು ಬಿಡು ಸಾಕು ನೆಕ್ಸ್ಟ್ ಆ ಥರ. ಬಟ್ ಅವ್ರು ಹಂಗಲ್ಲ, ಅವರು ಇವರು ಒಂದು 70-80 ಇಯರ್ಸ್ ಇರೋರು ಕೂಡ, ನನ್ನಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ 80-85 ಇಯರ್ಸ್ ಇರೋರು ಇದ್ದಾರೆ. ಬೆಳಿಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗ್ ಬಂದು ಎಷ್ಟು ಡೆಡಿಕೇಟೆಡ್ ಆಗಿ ಯೋಗ ಅಭ್ಯಾಸ ಮಾಡ್ತಾರೆ ಅಂತಂದ್ರೆ, ನಮ್ಮಲ್ಲಿ ಯಂಗ್ಸ್ಟರ್ಸ್ ಬರ್ತಾರೆ 4-5 ದಿವಸ ಆ ಹುಮ್ಮಸ್ಸಿಂದ ಮಾಡ್ತಾರೆ, 4-5 ದಿವಸ ಆದ್ಮೇಲೆ ಅಯ್ಯೋ ಮೈ ಕೈ ನೋಯ್ತಾ ಇದೆ, ಕಾಲು ಕೈ ನೋಯ್ತಾ ಇದೆ, ಬರಕ್ಕಾಗಲ್ಲಪ್ಪ. ವಾಟ್ಸಪ್, ಇನ್ಸ್ಟಾಗ್ರಾಮ್ ಸ್ಟೋರೀಸ್, ಫೋಟೋಸ್ಗೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫೋಟೋಸ್ಗಳು ಹಾಕೊಳ್ಳೋದಕ್ಕೆ ಮಾತ್ರ ಕೆಲವು ಜನ ಯೋಗಕ್ಕೆ ಸೇರ್ಕೋತಾರೆ. ಬಟ್ ಅಲ್ಲಿ ತುಂಬಾನೇ ಡೆಡಿಕೇಶನ್ ಇದೆ ಕಿರಣ್. ಅವ್ರು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ, ಸಿ ದಿಸ್ ಇಸ್ ದ ಪ್ರೂಫ್, ಇಟ್ ಶೋಸ್ ದಟ್ ಯಾಕೆ ಆ ದೇಶ ಅಷ್ಟು ಚೆನ್ನಾಗಿ ಮುಂದುವರಿತಾ ಇದೆ ಅಂದ್ರೆ, ಕಲ್ಚರ್ ಕಡಿಮೆ ಅಲ್ಲಿ, ಬಟ್ ಡೆಡಿಕೇಶನ್ ಇದೆ. ನಮ್ಮಲ್ಲಿ ಏನಂದ್ರೆ ಕಲ್ಚರ್ ತುಂಬಾ ತುಂಬಿದೆ. ನಾವೆಲ್ಲ ಒಂಥರ ಹೇಗೆ ಅಂತಂದ್ರೆ, ಫ್ಯಾಮಿಲಿ, ನಾವು ನಾಳೆ ಮಾಡೋಣ, ನಾಳೆ ಹೋಗೋಣ, ಇವತ್ತಿಂದ್ರೆ ಸಾಕು. ಸೊ ಇದೊಂದು ಸ್ವಲ್ಪ ಬದಲಾಗಬೇಕು, ಜನ ಬದಲಾಗಬೇಕು. ಬದಲಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಬಂದ ಮೇಲೆ ಅನುಭವಿಸೋದಕ್ಕಿಂತ ಬರೋದಕ್ಕಿಂತ ಮುಂಚೆ ಸುಖವಾಗಿರೋದು ಒಳ್ಳೇದಲ್ವಾ? ವೆರಿ ನೈಸ್. ಅಂಡ್ ನೀವು ಟ್ರಾವೆಲ್ ಮಾಡಿರೋ ದೇಶಗಳಲ್ಲಿ ಯಾವ್ದಾದ್ರು ಒಂದು ಮರೆಯೋಕಾಗದಿರೋ ಘಟನೆ ಯೋಗ ಹೇಳ್ಕೊಡ್ಬೇಕಾರೆ, ಇಲ್ಲ ಯಾರ್ದಾದ್ರು ಒಂದು ಲೈಫಲ್ಲಿ ಏನೋ ಚೇಂಜ್ ಆಗಿದೆ ಅಂತ ಅನ್ಸಿದ್ರೆ ಯಾವುದು ಅಂತ? ಆಕ್ಚುಲಿ ಈಜಿಪ್ಟ್ ಅಲ್ಲಿ ಇತ್ತೀಚೆಗೆ ಆದಂತ ಘಟನೆ ಹೇಳ್ತೀನಿ. ಸ್ಟೂಡೆಂಟ್ ಹೆಸರು ಬಂದು ಸಿಬೆಲ್ ಅಂತೇಳಿ, ಆಕೆ ಬಂದು ಜರ್ಮನಿ ಅವಳು. ಸುಮಾರು 25 ವರ್ಷದಿಂದ ಅವಳಿಗೆ ಬೆನ್ನಿನ ನೋವು ಇತ್ತು, ಬ್ಯಾಕ್ ಪೈನ್ ಪ್ರಾಬ್ಲಮ್. 25 ಇಯರ್ಸಿಂದ ಅವ್ರು ತಗೋಬೇಕಾಗಿರುವಂಥ ಎಲ್ಲ ಮೆಡಿಸನ್ಸು, ಎಲ್ಲ ರೀತಿಯ ಆಲ್ಟರ್ನೇಟಿವ್ ಮೆಡಿಸನ್ಸ್ ಆಗ್ಬೋದು, ಹೋಮಿಯೋಪತಿ, ಆಲೋಪತಿ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಬಟ್ ಅವ್ರಿಗೆ ಪೈನ್ ಕಡಿಮೆ ಆಗೇ ಇಲ್ಲ.
ಸೊ ಅವ್ರೇನ್ ಮಾಡಿದ್ರು, ಒಂದ್ಸತಿ ಬಂದು ಗುರುಜಿ ನಾನು ನಿಮ್ಗೆ ಕೋರ್ಸ್ ಸೇರ್ಕೋಬೇಕು ಅಂತಿದ್ದೇನೆ, ಇಸ್ ದಿಸ್ ನನಗೆ ಇದನ್ನ ಹೆಲ್ಪ್ ಮಾಡುತ್ತಾ ಇದು ಅಂತ ಕೇಳಿದ್ರು. ನಾನು ಅದೇ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬರ್ಬೇಡಿ, ನಾವೇನು ಹೇಳ್ಕೊಡ್ತೀವೋ ಅದನ್ನು ಡೆಡಿಕೇಟೆಡ್ ಆಗಿ ಮಾಡಿ ಅದ್ರ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಅಂದಾಗ ಯು ವಿಲ್ ನಾಟ್ ಬಿಲೀವ್. ವಿತಿನ್ 4 weeks, ವಿತಿನ್ 4 weeks ಅವರು ಒಂದು ನಮ್ಗೆ ರಿವ್ಯೂ ಕೊಟ್ಟರು, 25 ವರ್ಷದಿಂದ ಕಡಿಮೆ ಆಗದೆ ಇರುವಂಥ ಬ್ಯಾಕ್ ಪೈನು ಸಂಪೂರ್ಣವಾಗಿ ಗುಣಮುಖವಾಗಿದೆ ಅಂತ. ವೆರಿ ನೈಸ್. ಯು ಕ್ಯಾನ್ ಇಮ್ಯಾಜಿನ್ ಯೋಗ ಎಷ್ಟು ಪವರ್ಫುಲ್ ಇದೆ ಅಂತ. ಯೋಗ ಅನ್ನೋಂಥದ್ದು ಕೇವಲ ಫಿಸಿಕಲ್ ಆಸ್ಪೆಕ್ಟ್ಸ್ ಅಷ್ಟೇ ಅಲ್ಲ, ಇಟ್ಸ್ ಎ ಸೈನ್ಸ್, ಯುನೋ, ಇಟ್ಸ್ ರಿಯಲಿ ಎ ಮೆಡಿಸನ್. ಸೊ ಆದ್ದರಿಂದ ಕರೆಕ್ಟಾಗಿ ಡೆಡಿಕೇಶನ್ ಇಟ್ಟು ಒಳ್ಳೆ ಮಾರ್ಗದರ್ಶನದಲ್ಲಿ ಮಾಡಿದ್ರೆ ಸೂಪರ್ ರಿಸಲ್ಟ್ ಇದೆ. ಸೊ ಇದೊಂದು ನಾನು ಮರೆಯೋಕ್ಕಾಗದೇ ಇರುವಂಥ ಒಂದು ಮೆಮೊರಿ. ಓಕೆ, ಇನ್ನು ಇದೊಂದು ನಾರ್ಮಲ್ ಫಾಸ್ಟ್ ಬೇಸ್ಡ್ ಲೈಫಲ್ಲಿ ತುಂಬ ಸ್ಟ್ರೆಸ್ಫುಲ್ ಲೈಫ್ ನಮ್ಮದು. ಈಗ ಫಾರ್ ಎಕ್ಸಾಂಪಲ್, ಸಾಕಷ್ಟು ಜನಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಡೆಡಿಕೇಟೆಡ್ ಆಗಿ, ಆ್ಯಂಡ್ ತುಂಬ ಒಂಥರ ಸ್ಟ್ರೆಸ್ ಇರುತ್ತೆ ಏನಾದ್ರು ಕೆಲಸ ಮಾಡಬೇಕಾದ್ರೆ. ಇನ್ನು ಕೆಲವರಿಗೆ ನೆನಪಿನ ಶಕ್ತಿನೇ ತುಂಬ ಕಮ್ಮಿ, ಎಷ್ಟೇ ಟ್ರೈ ಮಾಡಿದ್ರು ಕೂಡ ಮರ್ತು ಬೇಕು ಅಂತ ಇರಲ್ಲ, ಮರ್ತು ಮರ್ತು ಹೋಗ್ತಾರೆ ಬಿಕಾಸ್ ಆಫ್ ವರ್ಕ್ ಪ್ರೆಷರ್ ಆ್ಯಂಡ್ ಆಲ್. ಸೊ ಈ ಥರ ಮಾಡೋಕ್ಕಾಗದೇ ಇರೋರಿಗೆ ಕೂತಲ್ಲೇ ಏನಾದ್ರು ಒಂದು ಮಾಡ್ಬೋದು ಅಂದ್ರೆ ಏನಾದ್ರು ಟಿಪ್ಸ್ ಕೊಡ್ಬೋದಾ ನೀವು? ವೆರಿ ಗುಡ್. ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್, ಸ್ಟ್ರೆಸ್ ಇರೋವಂಥವ್ರಿಗೆ ಟೈಮ್ ಇಲ್ಲದೆ ಇರುವಂಥವ್ರು ಅವ್ರುಗಳೇ ಯೋಗ ಜಾಸ್ತಿ ಮಾಡಬೇಕು. ಅಟ್ಲೀಸ್ಟ್ ಹೋಗಿ ಯಾವ್ದಾದ್ರು ನಿಮ್ಮ ಲೋಕಲಲ್ಲಿ ಏರಿಯಾದಲ್ಲಿ ಇರುವಂತ ಯೋಗ ಸೆಂಟರ್ಗಳನ್ನ ಸೇರ್ಕೊಂಡ್ರೆ ಉತ್ತಮ. ಯಾಕಂದ್ರೆ ಈಗ ಏನಾಗ್ತಿದೆ ಅಂದ್ರೆ ಯೂಟ್ಯೂಬ್ ನೋಡಿ ವಿಡಿಯೋಸ್ ನೋಡಿ ಮಾಡುವಂಥದ್ದಿದೆಯಲ್ಲ ಸೆಲ್ಫ್, ಇದೊಂಥರ ಇಂಜಿನಿಯರಿಂಗ್ನ ಆನ್ಲೈನಲ್ಲಿ ಮಾಡಿ ಮನೆ ಕಟ್ಟದಂಗೆ. ಓಕೆ, ಸೊ ಅದು ಆಗೋದಿಲ್ಲ. ಅದು ನೀವು ಪ್ರಾಂಪ್ಟಾಗಿ ಯಾವ್ದಾದ್ರು ಮಾರ್ಗದರ್ಶನ ತೊಗೊಂಡು ಮಾಡಬೇಕು. ಯಾಕಂದ್ರೆ ನಾನು ಆವಾಗಲೇ ಹೇಳಿದೆ, ಯೋಗ ಇಸ್ ಎ ಸೈನ್ಸ್. ಓಕೆ, ಒಬ್ಬರು ಟೀಚರಿನ ಮಾರ್ಗದರ್ಶನ ಇರಲೇಬೇಕು. ನೀವು ಸೆಲ್ಫ್ ಮೆಡಿಕೇಶನ್ ತೊಗೊಳೋಕ್ಕಾಗಲ್ಲ, ಡಾಕ್ಟರ್ ಸಜೆಷನ್ ಬೇಕೇ ಬೇಕಲ್ವಾ? ಅದೇ ರೀತಿಯಲ್ಲಿ ಯೋಗ ಕೂಡ. ಬಟ್ ಅಫ್ಕೋರ್ಸ್ ಜನರಲ್ ಆಗಿ ಯೋಗ ಅಭ್ಯಾಸ ಮಾಡುವಂಥವ್ರು ಹೆಚ್ಚಾಗಿ ಪ್ರಾಣಾಯಾಮದ ಮೇಲೆ ಗಮನವನ್ನು ಕೊಡಬೇಕು. ಅಂದರೆ ನನಗೆ ಹೋಗೋಕ್ಕೆ ಆಗ್ತಾ ಇಲ್ಲ, ಬಟ್ ಹೋಗೋ ಆಸಕ್ತಿ ಇದೆ, ಅಲ್ಲಿವರೆಗೂ ನಾನು ಏನು ಮಾಡ್ಕೋಬೋದು ಅನ್ನೋದಾದರೆ, ಬೆಳಗ್ಗೆ ಬೇಗ ಎದ್ದೋಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಓಕೆ, ಒಳ್ಳೆ ಆಹಾರವನ್ನು ತಗೋಬೇಕು, ಜಂಕ್ ಫುಡ್ಡನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು. ಈಗಿನ ಕಾಲದಲ್ಲಿ ನಿದ್ದೆ ಮಾಡೋದು ತುಂಬ ಕಷ್ಟ, ನಿದ್ದೆ ಚೆನ್ನಾಗಿ ಮಾಡೋದು ಕಲ್ತ್ಕೋಬೇಕು. ಅಟ್ಲೀಸ್ಟ್ 7 to 8 hours ನಿದ್ದೆ ಮಾಡೋದು ಕಲ್ತ್ಕೋಬೇಕು. ಇದ್ರ ಜೊತೇಲಿ ಉಸಿರಾಡೋದನ್ನು ಕಲ್ತ್ಕೋಬೇಕು. ನಮ್ಮಲ್ಲಿ ಉಸಿರು ಕೆಟ್ಟದಾಗಿ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ಉಸಿರಾಡ್ತಾರೆ. ನಿಮ್ಮ ಲಂಗ್ಸ್ ಕೆಪಾಸಿಟಿ ಎಷ್ಟಿದೆಯೋ ಅದರಲ್ಲಿ 10% 20% ಮಾತ್ರ ಯೂಸ್ ಮಾಡ್ತಿದ್ದಾರೆ. ಅಂಥವ್ರು ಪ್ರಾಣಾಯಾಮವನ್ನು ಹೆಚ್ಚಿಗೆ ಅಭ್ಯಾಸ ಮಾಡ್ಕೋಬೇಕು. ಯೋಗ ಮಾಡೋಕ್ಕೆ ಅಭ್ಯಾಸ ಟೈಮ್ ಇಲ್ಲ ಅನ್ನೋಂಥರ ಅಟ್ಲೀಸ್ಟ್ ವಾಕಿಂಗ್ ಮಾಡಿ. ಅಟ್ಲೀಸ್ಟ್ ಇನ್ನೂ ಸ್ವಲ್ಪ ಈ ಎಲ್ಲ ಹತ್ತತ್ರಕ್ಕೆ ಹೋಗೋ ಜಾಗಕ್ಕೆಲ್ಲ ವೆಹಿಕಲ್ನ ತೊಗೊಂಡು ಹೋಗೋದು ಬೇಡ, ವಾಕ್ ಮಾಡ್ಕೊಂಡು ಹೋಗಿ. ಸೊ ನಮ್ಮ ಸೂಕ್ಷ್ಮ ವ್ಯಾಯಾಮಸ್ ಅಂತ ಬರುತ್ತೆ, ಸೂಕ್ಷ್ಮ ವ್ಯಾಯಾಮಸನ ಅಭ್ಯಾಸ ಮಾಡಿ. ಸೊ ಈ ಥರ ಸಣ್ಣ ಸಣ್ಣ ಪಟ್ಟಿಗೆ ಮಾಡಿಕೊಂಡು ಅನಂತರ ಖಂಡಿತವಾಗ್ಲೂ ಒಬ್ಬ ಟೀಚರ್ ಮಾರ್ಗದರ್ಶನ ತಗೊಂಡೇ ಯೋಗಾಭ್ಯಾಸ ಮಾಡಬೇಕು. ಓಕೆ, ಇನ್ನು ನಿಮ್ಮ ಪ್ರಕಾರ ಯೋಗ ಕಮ್ಯುನಿಟಿ ಫೇಸ್ ಮಾಡ್ತಿರೋ ಒಂದು ಮೇಜರ್ ಚಾಲೆಂಜ್ ಅಂದರೆ ಏನು ಅಂತ? ವೆರಿ ಇಂಪಾರ್ಟೆಂಟ್ ಚಾಲೆಂಜ್ ಏನಂದ್ರೆ, ಯೋಗ ಟೀಚರ್ಸ್ ಫೇಸ್ ಮಾಡ್ತಾ ಇರೋವಂಥದ್ದು, ಅವರು ಹೇಳ್ಕೊಡೋದ್ರಲ್ಲಿ ಬಿಸಿ ಹೊರತು ಸೆಲ್ಫ್ ಪ್ರಾಕ್ಟೀಸ್ ಕಡಿಮೆ ಆಗಿಬಿಟ್ಟಿದೆ. ಇವಾಗ ನಾನು ಕೆಲವು ಜನ ಯೋಗ ಟೀಚರ್ಸ್ನ ನೋಡ್ತಿದ್ದೀನಿ, ಹೊಟ್ಟೆ ಎಲ್ಲ ಇಷ್ಟಿಷ್ಟು ದಪ್ಪ, ತುಂಬ ದಪ್ಪ ದಪ್ಪ. ಸುಮಾರು ಯೋಗ ಟೀಚರ್ಸ್ಗೂ ಡಯಾಬಿಟೀಸ್ ಇದೆ, ಬ್ಲಡ್ ಪ್ರೆಷರ್ ಇದೆ. ನಾನು ಅಂತೀನಿ, ಅಲ್ಲಪ್ಪ ನೀನು ಬೇರೆಯವರಿಗೆ ಆರೋಗ್ಯ ಮಾಡ್ತಾ ಇದೆಯಾ, ನಿನ್ನ ಆರೋಗ್ಯದ ಗತಿ ಏನು? ಸೊ ಸೆಲ್ಫ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋವಂಥದ್ದು ತುಂಬ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್ ಏನು ಅಂದರೆ, ಯೋಗ ಕಮ್ಯುನಿಟಿ, ಐ ಆಮ್ ಸಾರಿ ಟು ಸೇ ದಟ್, ಸಿ ನಾವು ಯೋಗಿಗಳೇನು ಗಾಳಿ ಬೆಳ್ಕಲ್ಲೇನು ಬದುಕೋದಿಲ್ಲ. ಸೊ ಅವ್ರಿಗೂ ಕೂಡ ಸಂಭಾವನೆ ಅನ್ನುವಂಥದ್ದು ಇರಬೇಕು. ಬಟ್ ನಮ್ಮಲ್ಲಿ ಯೋಗ ಕಮ್ಯುನಿಟಿಲಿ ಏನಾಗ್ತಿದೆ ಅಂತಂದರೆ, ಸಮ್ ಆಫ್ ದ ಯೋಗ ಕಮ್ಯುನಿಟಿ ದೇ ಆರ್ ಮೇಕಿಂಗ್ ಟೂ ಮಚ್ ಕಮರ್ಷಲೈಸೇಷನ್. ತುಂಬ ಕಮರ್ಷಲೈಸೇಷನ್ ಮಾಡಿ ಲಕ್ಷಾಂತರ ರೂಪಾಯಿಗೆ ಈ ಕೋರ್ಸನ್ನು ಮಾಡುವಂಥದ್ದನ್ನು ಮಾಡ್ತಿದ್ದಾರೆ. ಸೊ ಇನ್ನೊಂದು ಏನು ಅಂದರೆ, ಇನ್ನು ಕೆಲವು ಜನ ಯೋಗ ಟೀಚರ್ಸ್ ಪಾಪ ಅವರಿಗೆ ಯಾವ ರೀತಿ ಪ್ರಮೋಷನ್ ಮಾಡಬೇಕು, ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯೋಗ ಕಲ್ತ್ಬಿಟ್ಟಿದ್ದಾರೆ. ನಾನು ಸುಮಾರು ಜನ ಬರ್ತಾರೆ ಇಲ್ಲಿ, ಆ್ಯಕ್ಚುಲಿ ನಾವು ಇಂಟರ್ವ್ಯೂ ಮಾಡಿದಾಗ ಸುಮಾರು ಜನ ಬರ್ತಾರೆ, ಪಾಪ ಅವರು ಒಳ್ಳೆ ಅಡ್ವಾನ್ಸ್ ಆಸನಗಳನ್ನು ಮಾಡ್ತಾರೆ, ಅಡ್ವಾನ್ಸ್ ಪ್ರಾಣಾಯಾಮವನ್ನು ಮಾಡ್ತಾರೆ, ಅದರಿಂದ ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ. ಹೌದು, ಯಾವ ರೀತಿ ಹೇಳ್ಕೊಡ್ಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದಿಲ್ಲ. ಸೊ ಆದ್ದರಿಂದ ಅಂಥವ್ರು ಏನು ಮಾಡಬೇಕು ಅಂದರೆ, ಯೋಗದ ಜೊತೆಯಲ್ಲಿ ಸ್ವಲ್ಪ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಕಲ್ತ್ಕೊಳ್ಳೋವಂಥದ್ದು, ಮತ್ತು ಯು ನೀಡ್ ಟು ಆಲ್ವೇಸ್ ಬಿ ಇನ್ ಟಚ್ ವಿತ್ ದ ಯೋಗ ಕಮ್ಯುನಿಟಿ. ನಮ್ಮಲ್ಲಿ ಮೂಗು ದೊಡ್ಡದಿರುವಂಥವ್ರು ಜಾಸ್ತಿ. ನಮ್ಮಲ್ಲಿ ಕೆಲವು ಜನ ಯೋಗ ಟೀಚರ್ಸ್ಗಳಿಗೆ ಮೂಗು ದೊಡ್ಡದು ಅಂತಂದರೆ, ನಾನು ಗ್ರೇಟ್, ನಾನು ಇಲ್ಲಿ ಕ್ಲಾಸ್ ತಗೊಳ್ತೀನಿ, ನಾನು ಅಲ್ಲಿ ಕ್ಲಾಸ್ ತಗೊಳ್ತೀನಿ, ಇಂಥವ್ರಿಗೆ ಕ್ಲಾಸ್ ತಗೊಳ್ತೀನಿ. ಮೋರ್ ಓವರ್ ಏನು ಗೊತ್ತಾ, ತುಂಬ ಬಿಚ್ಚಿಂಗು ಅವ್ರ ಹತ್ರ ಹೋಗ್ತಿದ್ರ, ನಿಮ್ಗೆ ಆಸನ ಚೆನ್ನಾಗಿ ತುಂಬಾನೆ ಈ ತರ ಗಾಸಿಪರ್ಸ್ ತುಂಬಾ ಇದಾರೆ. ಸೊ ಇದನ್ನೆಲ್ಲ ನನ್ನ ಪ್ರಕಾರ ಅವ್ರ ಯೋಗ ಟೀಚರ್ಸ್ ಅಲ್ಲ, ಅವ್ರ ಯೋಗಿಗಳೇ ಅಲ್ಲ. ಯಾರು ಬೇರೆಯವರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೋ, ಯಾರು ಅಹಮನ್ನ ತೋರಿಸ್ತಾರೋ, ದೇ ಆರ್ ನಾಟ್ ಯೋಗಿ, ದೇ ಆರ್ ಓನ್ಲಿ ಆಸನ ಟೀಚರ್ಸ್ ಅಷ್ಟೇ. ಅವರು ಅಥವಾ ಜಿಮ್ನಾಸ್ಟಿಕ್ ಟೀಚರ್ ಅಥವಾ ಏರೋಬಿಕ್ಸ್ ಟೀಚರ್ ಆಗೋದಕ್ಕೆ ಅಷ್ಟೇ. ಓಕೆ, ನಿಜವಾದ ಯೋಗಿಗಳು ದೇ ವಿಲ್ ಆಲ್ವೇಸ್ ಬಿ ಇನ್ ಪಾಸಿಟಿವ್. ನನ್ನ ತಮ್ಮ ಜೊತೆಯಲ್ಲಿ ಯೋಗ ಕಮ್ಯುನಿಟಿನ ಗ್ರೋ ಆಗೋದಕ್ಕೆ ಯಾರು ಸಹಾಯ ಮಾಡ್ತಾರಲ್ಲ,
ಅವರ ನಿಜವಾದ ಯೋಗ. ಓಕೆ, ಅದನ್ನ ನಾವು ಮಾಡ್ತಾ ಇದೀವಿ, ಅದನ್ನ ನಾವು ನಿಜವಾಗ್ಲೂ ಮಾಡ್ತಾ ಇದ್ದೀವಿ. ನಮ್ಮ ಆಶ್ರಮದಲ್ಲಿ ಕಲ್ತಂತವ್ರಿಗೆ ನಾವು ಕೇವಲ ಸುಮ್ಮನೆ ಮುಗಿಸಿದ ತಕ್ಷಣ ಸರ್ಟಿಫಿಕೇಟ್ ಕೊಟ್ಟು ಕಳಿಸೋದಿಲ್ಲ, ಅವ್ರಿಗೆ ನಿರಂತರವಾಗಿ ನಾವು ಟಚ್ ಅಲ್ಲಿ ಇರ್ತೀವಿ, ವರ್ಕ್ಶಾಪ್ಸ್ಗೆ ಕರಿತಾ ಇರ್ತೀವಿ, ಫೆಸ್ಟಿವಲ್ಸ್ನ ಮಾಡ್ತಾ ಇರ್ತೀವಿ, ಯೋಗ ಫೆಸ್ಟಿವಲ್ಸ್ನ ಮಾಡ್ತಾ ಇರ್ತೀವಿ, ಮತ್ತು ಎಲ್ಲರೂ ಜಾಬ್ ಆಪರ್ಚುನಿಟೀಸ್ ಬಂದಿದ ತಕ್ಷಣ ನಾವು ಅವರಿಗೆ ಇನ್ಫಾರ್ಮ್ ಮಾಡ್ತೀವಿ ಇಂಥ ಜಾಗದಲ್ಲಿ ಜಾಬ್ ಆಪರ್ಚುನಿಟೀಸ್ ಇದೆ ಅಂತ. ಮತ್ತು ನಮ್ಮಲ್ಲೂ ಸುಮಾರು ಸೆಂಟರ್ಗಳನ್ನ ಓಪನ್ ಮಾಡಿದ್ವಿ. ಗಿರಿನಗರದಲ್ಲಿ ಒಂದು ಬ್ರಾಂಚ್ ಇದೆ ನಮ್ಮದು, ಆ ಗಿರಿನಗರ್ ಬ್ರಾಂಚಲ್ಲಿ ಇರುವಂಥ ಟೀಚರ್ಸ್ಗಳು ನಮ್ಮಲ್ಲಿ ಮಾಡಿದಂಥ ಟೀಚರ್ಸ್ಗಳು, ನಮ್ಮಲ್ಲಿ ಸರ್ಟಿಫಿಕೇಷನ್ ಆಗಿರುವಂಥ ಟೀಚರ್ಸು. ಸೊ ಈ ಥರ ಒಂದೊಂದು ಬ್ರಾಂಚನ್ನು ಎಲ್ಲಿ ಮಾಡ್ತೀವೋ ನಾವು ಅವಾಗ ನಮ್ಮ ಟೀಚರ್ಸ್ನ ಪ್ರಿಫರ್ ಮಾಡ್ತೀವಿ ಆ ಬ್ರಾಂಚ್ಗೆ ಹಾಕೋದಕ್ಕೆ. ಬರೀ ಇಂಡಿಯಾದಲ್ಲೇ ಅಷ್ಟೇ ಅಲ್ಲ, ಥ್ರೂಔಟ್ ವರ್ಲ್ಡಲ್ಲಿ ನಾವು ಮಾಡ್ತಾ ಇರೋವಂಥದ್ದು ಅದೇ. ಓಕೆ, ಇನ್ನು ನಿಮ್ಮಲ್ಲಿ ಇನ್ನೊಂದು ವಿಶೇಷತೆ ನಾನು ಕಂಡಿರೋದು ಏನಪ್ಪ ಅಂತ ಅಂದರೆ, ಯೋಗ ಒಂದೇ ಅಲ್ಲ, ಯೋಗ ಜೊತೆ ಥಿಯೇಟರ್ ಮಾಡಿಸ್ತೀರಾ, ಯಾರು ಥಿಯೇಟರ್ ಆರ್ಟಿಸ್ಟ್ನ ಕರೆಸಿ ಆರ್ಟ್ ಆ್ಯಂಡ್ ಕಲ್ಚರ್ನ ಬ್ಲೆಂಡ್ ಮಾಡ್ತೀರಾ, ಹೆಂಗೆ ಸಾಧ್ಯ ಇದನ್ನು ಅಂತ. ಸಿ ಏನು ಗೊತ್ತಾ ಕಿರಣ್, ಕೆಲವು ಜನ ಏನು ಅನ್ಕೊಂಬಿಟ್ಟಿದ್ದಾರೆ ಅಂದರೆ ಯೋಗ ಅಂದ ಕೂಡಲೇ ಅದೇ ಮ್ಯಾಟ್ ಮೇಲೆ ಮಾಡುವಂಥ ಒಂದು ಏನೋ ಎಕ್ಸಸೈಸಸ್ ಮಾತ್ರ ಯೋಗ ಅನ್ಕೊಂಬಿಟ್ಟಿದ್ದಾರೆ, ಅಲ್ಲವೇ ಅಲ್ಲ. ಯೋಗ ಅಂತಂದ್ರೆ ಸಾರಿ ಟು ಕಟ್ ಯು, ಅಂಡ್ ಶೋಹಮ್ ಗುರುಜಿ ಅವರು ಕೂಡ ಥಿಯೇಟರ್ ಪರ್ಸನ್, ನಾಟಕಗಳು ತುಂಬ ಮಾಡಿದ್ದಾರೆ. ಹೌದು ಹೌದು, ನನ್ನ ಚಿಕ್ಕ ವಯಸ್ಸಿದ ಅದೊಂದು ಹುಚ್ಚು ನನಗೆ. ಆ ಥಿಯೇಟರ್ ಅಂತಂದ್ರೆ ನಾನು ಕೃಷ್ಣಮೂರ್ತಿ ಕವತಾರು ಸುಮಾರು ಜನ ಜೊತೆ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ, ಸುಮಾರು ಅವರಲ್ಲಿ ನನ್ನ ಸುಮಾರು ಪ್ಲೇಸ್ಗೆ ಡೈರೆಕ್ಟ್ ಮಾಡಿದ್ದಾರೆ, ರಂಗ ತರಂಗ ಆಗ್ಬೋದು, ಎಷ್ಟೊಂದು ತುಂಬ ತುಂಬ ಥಿಯೇಟರ್ ಗ್ರೂಪಲ್ಲಿ ನಾನು ಕೆಲಸ ಮಾಡಿದಂಥವನು. ಆಗಿನ ಕಾಲದಲ್ಲಿ ನಾನು ಕಾಲೇಜ್ ಇದ್ದಂಥ ಸಂದರ್ಭದಲ್ಲಿ ತುಂಬ ಕೆಲಸ ಮಾಡಿದ್ದೀನಿ. ಸೊ ಅದೇನಾಗುತ್ತೆ ಅಂತಂದರೆ ಈ ನಾಟಕ ಈ ಥಿಯೇಟರ್ ಅನ್ನುವಂಥದ್ದು ಅದೊಂದು ಒಂದ್ಸತಿ ಅಂಟ್ಕೊಂಡ್ಬಿಟ್ರೆ ಅದು ಬಿಡೋದಿಲ್ಲ. ನಿಜವಾಗ್ಲೂ ನನಗೆ ಕೆಲವು ಟೈಮಲ್ಲಿ ಅನಿಸುತ್ತೆ ಯಾವ್ದರಿಂದ ನನಗೆ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಯಿತು ಅಂತಂದರೆ ರಂಗಭೂಮಿಯಿಂದನೇ. ಖಂಡಿತವಾಗ್ಲೂ ಥಿಯೇಟ್ರೆ ನನಗೆ ಹೇಳ್ಕೊಟ್ಟಿದ್ದು ಯಾವ ರೀತಿ ನಾನು ಕಮ್ಯುನಿಕೇಟ್ ಮಾಡಬೇಕು, ಯಾವ ರೀತಿ ಇಂಟ್ರಾಕ್ಟ್ ಮಾಡಬೇಕು ಅನ್ನೋದನ್ನು. ಸೊ ಯೋಗ ಮತ್ತು ರಂಗಭೂಮಿ ಯಾವಾಗ ಒಟ್ಟಿಗೆ ಸೇರ್ಕೊಳ್ತಲ್ವ, ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಗ್ರೇಟ್ ವೇ ಗ್ರೇಟ್ ರೀಸನ್ ಫಾರ್ ಮೈ ಸಕ್ಸಸ್. ಓಕೆ, ಸೊ ಈ ರಂಗಭೂಮಿ ನಾನು ಯಾಕೆ ನಾನು ಆಶ್ರಮದಲ್ಲಿ ಕೂಡ ನಾವು ವರ್ಕ್ಶಾಪ್ಸನ್ನು ಮಾಡ್ತಾ ಇರ್ತೀವಿ, ಥಿಯೇಟರ್ ವರ್ಕ್ಶಾಪ್ಸ್ ಮಾಡ್ತಾ ಇರ್ತೀವಿ, ಡಾನ್ಸ್ ವರ್ಕ್ಶಾಪ್ಸ್, ಫೋಕ್ ಆರ್ಟು, ಯಕ್ಷಗಾನ, ಭರತನಾಟ್ಯ ವರ್ಕ್ಶಾಪ್ಸನ್ನು ಮಾಡ್ತಾ ಇರ್ತೀವಿ ಅಂದರೆ ಯೋಗ ಇಸ್ ಎ ಕಲ್ಚರ್, ಇಟ್ಸ್ ಎ ಬಿಗ್ ಥಿಂಗ್. ಯೋಗ ಅಂದರೆ ಕೇವಲ ವರ್ಕೌಟ್ ಅಷ್ಟೇ ಅಲ್ಲ, ಇಟ್ಸ್ ಎ ವೇ ಆಫ್ ಲಿವಿಂಗ್. ಸೊ ಅದರಿಂದ ಮತ್ತು ನಮ್ಮ ಟ್ರೆಡಿಷ್ನಲ್ನ ಇಲ್ಲಿ ನಾವು ಬಿಟ್ಬಿಡ್ತು ಅಂದರೆ ಹೊರಟೋಗುತ್ತೆ, ಯಾಕೆ ಮರ್ತೋಗ್ತಾರೆ, ಜನ ಮರ್ತೋಗ್ತಾರೆ. ಸೊ ಆದ್ದರಿಂದ ನಮ್ಮ ಕಲ್ಚರ್ ನಮ್ಮ ಟ್ರೆಡಿಷ್ನಲ್ನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಯೂತ್ಗೆ ಏನೋ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಇಟ್ ಕೀಪ್ಸ್ ಆನ್ ಗ್ರೋಯಿಂಗ್. ವೆರಿ ನೈಸ್. ಇನ್ನು ಅಪ್ಕಮಿಂಗ್ ಯೋಗ ಲರ್ನರ್ಸ್ ಇರ್ಬೋದು ಅಥವಾ ಟೀಚರ್ಸ್ಗೆ ನಿಮ್ಮ ಕಡೆಯಿಂದ ಏನಾದ್ರು ಒಂದು ಸಂದೇಶ ಇದೆ ಅಂದರೆ, ಪ್ರತಿ ದಿವಸ ಅಭ್ಯಾಸ ಮಾಡಿ, ಸೋಂಬೇರಿಗಳು ಆಗಬೇಡಿ. ಈಗ ಮುಂಚಿನ ಥರ ಲೈಫ್ ಇಲ್ಲ. ಈಗ ನೋಡಿ, ಇವಾಗ ಈ ಪೆಂಡಮಿಕ್ ಬಂದಿದ್ದರಿಂದ ಎಲ್ಲ ಬದಲಾವಣೆ ಆಗಿಬಿಟ್ಟಿದೆ. ನಿಮ್ಮ ಇಮ್ಯೂನ್ ಸಿಸ್ಟಮ್ಸ್ ಆಗಲಿ, ಆಹಾರ ಪದ್ಧತಿ ಆಗಲಿ, ಫೈನಾನ್ಷಿಯಲ್ ಸ್ಟೇಟಸ್ ಆಗಲಿ, ಜಾಬ್ ಆಗಲಿ, ಎಲ್ಲ ಚೇಂಜ್ ಆಗಿದೆ. ಸೊ ಆದ್ದರಿಂದ ದಯವಿಟ್ಟು ಯಾರೇ ಯೋಗ ಅಭ್ಯಾಸವನ್ನು ಮಾಡ್ತಾರೋ ಅಂತಾರೋ, ಪ್ರತಿ ದಿವಸ ಡೆಡಿಕೇಷನ್ ಇಟ್ಕೊಳ್ಳಿ, ಪ್ರತಿ ದಿವಸ ಅಭ್ಯಾಸ ಮಾಡಿ. ಊಟ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು 60 ನಿಮಿಷ ನೀವು ನಿಮಗೆ ಅಂತ ಡೆಡಿಕೇಟ್ ಮಾಡಿ. 24 ಅವರ್ ನೀವು ಕೆಲಸ ಮಾಡ್ತಿದ್ದೀರಲ್ಲಪ್ಪ, ಸಾರಿ 12 ಅವರ್ ಕೆಲಸ ಮಾಡ್ತೀರಾ, 24 ಅವರ್ ದಿವಸದಲ್ಲಿ 12 ಅವರ್ ನೀವು ಕೆಲಸ ಮಾಡ್ತಾ ಇದ್ದು, 12 ಅವರ್ ಕೆಲಸ ಮಾಡಿ ಬಂದು ಆರೋಗ್ಯ ಸರಿ ಇಲ್ಲ ಅಂತ ಮಲ್ಕೊಂಡ್ರೆ ಏನು ಪ್ರಯೋಜನ? ಫಾರ್ ವಾಟ್ ರೀಸನ್ ಯು ಆರ್ ವರ್ಕಿಂಗ್ ಸೋ ಹಾರ್ಡ್? ಟು ಬಿ ಹ್ಯಾಪಿ ಅಲ್ವಾ? ಸೊ ಟು ಬಿ ಹ್ಯಾಪಿ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 60 ನಿಮಿಷ ನಿಮಗೆ ಅಂತ ಕೊಡ್ರಿ. ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ಅಪ್ಪ, ಅಮ್ಮ ಎಲ್ಲರೂ ಇಂಪಾರ್ಟೆಂಟು, ಆದರೆ ನಿಮಗೆ ಅಂತ ನೀವೇನು ಮಾಡ್ಕೊಂಡಿದ್ದೀರ ಅಂತ ಒಂದು ಕ್ವಶನ್ ಮಾಡಿ. ಅಟ್ಲೀಸ್ಟ್ ನೀವೇನು ದೊಡ್ಡದು ಮಾಡ್ಕೊಳ್ಳೋದು ಬೇಡ ನಿಮಗೆ ಅಂತ. 60 ನಿಮಿಷ, ಕೇವಲ 1 ಅವರ್ ನಿಮಗೆ ಅಂತ ಡೆಡಿಕೇಟ್ ಇಡಿ. ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ, ಆರೋಗ್ಯವಾಗಿರ್ತೀರ, ಸಂತೋಷವಾಗಿರ್ತೀರ. ಸೂಪರ್. ಇನ್ನು ನೀವು 37 ಕಂಟ್ರಿಗಳನ್ನ ಸುತ್ತಿದ್ದೀರಾ, ನಮ್ಮ ಕಾರ್ಯಕ್ರಮ 196 ದೇಶಗಳಲ್ಲಿ ಬರುತ್ತೆ. ಸೊ ನಿಮ್ಮನ್ನ ಕೇಳ್ತಿರೋರಿಗೆ ಹಾಗೂ ವಿಡಿಯೋ ಮುಖಾಂತರ ನೋಡ್ತಿರೋರಿಗೆ ನಿಮ್ಮ ಕಡೆಯಿಂದ ಏನಾದ್ರು ಒಂದು ಸಂದೇಶ ಇದ್ರೆ? ನಿಜವಾಗ್ಲೂ ಕಿರಣ್, ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಆತ್ಮೀಯ ಸ್ನೇಹಿತ ಕೂಡ ನಿಮಗೆ. ಸೊ ನೀನು ಬೆಳೆದು ಬರ್ತಾ ಇರುವಂತ ಆ ಕ್ರಿಯೇಟಿವಿಟಿ ಇದೆಯಲ್ಲ, ಐ ರಿಯಲಿ ಅಪ್ರಿಷಿಯೇಟ್ ಯು. ಥ್ಯಾಂಕ್ ಯು. ಪ್ರತಿ ಸರಿನೂ ಒಂದೊಂದು ಹೊಸ ಪ್ರಾಜೆಕ್ಟ್ ಮಾಡ್ತಾ ಇರ್ತೀಯಲ್ಲ. ಕೆಲವು ಜನ ಏನಾಗ್ಬಿಡ್ತಾರೆ, ನಿಂತು ನೀರು ಪಾಚಿ ಕಟ್ಕೊಳ್ಳುತ್ತೆ ಜಾಸ್ತಿ. ಎಕ್ಸಾಕ್ಟ್ಲಿ. ಸೊ ನೀವು ಒಂದೇ ಜಾಗದಲ್ಲಿ ಇದು ಒಂದೇ ಕೆಲಸ ಮಾಡ್ತಾ ಇದ್ರೆ ಒಂದೇ ತರ ಇದ್ರೆ ಟೇಸ್ಟ್ ಇಲ್ಲ. ಪ್ರತಿ ದಿವಸ ಮಸಾಲೆ ದೋಸೆ ತಿನ್ನಕಾಗುತ್ತಾ? ಟೇಸ್ಟ್ ಇಲ್ಲ, ಟೇಸ್ಟ್ ಹೋಗ್ಬಿಡುತ್ತೆ. ಅದೇ ರೀತಿ ನೀನು ಸುಮಾರು ಪ್ರಾಜೆಕ್ಟ್ಸ್ ಅನ್ನ ಮಾಡ್ತಿದ್ಯಲ್ಲ, ದಟ್ಸ್ ರಿಯಲಿ ಮೇಕ್ಸ್ ಮೇ ಹ್ಯಾಪಿ. ನಾನು ನನ್ನ ಸ್ನೇಹಿತರಿಗೂ ಹೇಳ್ತಾ ಇರ್ತೀನಿ, ಎಲ್ಲರಿಗೂ ಪರಿಚಯ ಮಾಡ್ಕೊಡ್ತಾರೆ, ನೋಡಪ್ಪ ಇವ್ರು ನಮ್ಮ ಸ್ನೇಹಿತರು ಎಂತ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅಂತ. ಈಗ ಹೊಸ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ನಮ್ಮ ರೇಡಿಯೋ ಅಂತ. ಖಂಡಿತವಾಗ್ಲೂ ನನ್ನ ಮತ್ತು ನನ್ನ ಎಲ್ಲ ಯೋಗ ಪರಿವಾರದ ವಿಷಸ್ ನಿನಗಿದೆ. ಥ್ಯಾಂಕ್ ಯು ಸೋ ಮಚ್. ಕಿರಣ್ಗೆ ಸಪೋರ್ಟ್ ಮಾಡಿ ಯಾವ ರೀತಿಯಲ್ಲಾದರೂ, ಯಾಕಂದರೆ ಈಸ್ ಎ ವರ್ತ್ ಗಾಯ್, ಈಸ್ ಎ ವರ್ತಿ ಗಾಯ್, ಈಸ್ ಎ ವೆರಿ ಕ್ರಿಯೇಟಿವ್ ಪರ್ಸನ್. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ನಿನಗೂ ಮತ್ತು ನಿನ್ನ ಎಲ್ಲ ಟೀಮ್ಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇನ್ನು ಯಾರು ಆಶ್ರಮಕ್ಕೆ ಬರಬೇಕು ಯೋಗ ಕಲೀಲಿಕ್ಕೆ ಅಥವಾ TTC ಟ್ರೈನಿಂಗ್ ಮಾಡಬೇಕು ಅಂತ ಅಂದರೆ, ಸೊ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು? ಇವಾಗ ಸದ್ಯಕ್ಕೆ ಈಗ ಏಪ್ರಿಲಲ್ಲಿ ನಾವು ಸಮ್ಮರ್ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ ಮಕ್ಕಳಿಗೆ. ಅತಿ ದಿವಸ ಸಮ್ಮರ್ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ, ಯಾಕಂದರೆ 1 ವರ್ಷದಿಂದ ಮಕ್ಕಳು ಮನೆ ಬಿಟ್ಟು ಈಚೆ ಹೋಗಿಲ್ಲ, ಪೇರೆಂಟ್ಸ್ಗೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿದೆ. ಸೊ
ಅದರಿಂದ 10 ದಿವಸ ನಾವು ಸಮ್ಮರ್ ಕ್ಯಾಂಪ್ ಅನ್ನ ಮಾಡ್ತಾ ಇದ್ದೀವಿ ಬಟ್ ವೆರಿ ಸ್ಟ್ರಿಕ್ಟ್ ರೂಲ್ಸ್ ಈಗ ಕೋವಿಡ್ ಸಿಚುಯೇಷನ್ ಇರೋದ್ರಿಂದ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಆಗಿ ನಾವು ಇದನ್ನ ಸಮ್ಮರ್ ಕ್ಯಾಂಪ್ ಅನ್ನ ಮಾಡ್ತಾ ಇದೀವಿ ಇದ್ರ ಜೊತೆಗೆ ಒಂದ್ ವಾರದ ಯೋಗ ವರ್ಕ್ಶಾಪ್ ಅನ್ನ ಮಾಡ್ತಾ ಇದೀವಿ ದೊಡ್ಡವ್ರಿಗೆ ಸೊ ಇದ್ರ ಜೊತೆಗೆ ಟೀಚರ್ಸ್ ಟ್ರೈನಿಂಗ್ ಇದೆ ಸೊ ಯಾರೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೂ sohamashram.org ಅಂತ ನಮ್ಮ ವೆಬ್ಸೈಟ್ ಇದೆ ಅಥವಾ ನಂಬರ್ ನಾವು ಕೊಡ್ತಾ ಇರೋ ನಂಬರ್ ಗೆ 9980152222 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಇನ್ನೂ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ನಾನು ಅವಾಗ್ಲಿಂದ ತೋರಿಸ್ತಿದ್ದೀನಿ ನಾನು ಪರವಾಗಿಲ್ಲ ಅಲ್ಲ ನಂದು ಮುಂದ್ಗಡೆ ಮಾಸ್ಕ್ ಇದೆ ಪ್ರಿನ್ಸಿಪಲ್ ಮೇಲಿರಬೇಕು ಅನ್ಸುತ್ತೆ ಮೇಲ್ಗಡೆ ಸಿಪ್ಪಲ್ಲಿ ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ ಇದಕ್ಕೆ ಚೆನ್ನಾಗಿ ಬರ್ತಿದೆ ಗುಡ್ ಐ ಹ್ಯಾವ್ 1.1 million ಲಿಸ್ನರ್ಸ್ ಒನ್ ಫ್ಲೋ ತಗೊಳ್ಳಿ ಇಲ್ಲಿ ಒನ್ ಫ್ಲೋ ತಗೊಳ್ಳಿ ಸೊ ನೋಡಿದ್ರಲ್ಲ ಗುರುಜಿ ಹೇಳ್ದಂಗೆ ಯಾರು ಟಿ ಟಿ ಸಿ ಟ್ರೈನಿಂಗ್ ಮಾಡಬೇಕು ಯೋಗ ಮಾಡಬೇಕು ಯೋಗ ಹೇಳ್ಕೊಡ್ಬೇಕು ಅನ್ನೋ ಯೋಗ ಎಲ್ಲ ಇದ್ರೆ ಖಂಡಿತ ಇಲ್ಲಿಗೆ ಬನ್ನಿ. ನಾನಂತೂ ಸುಮಾರು ಸತಿ ಬಂದಿದ್ದೀನಿ ಎಲ್ಲೆಲ್ಲೋ ರೆಸಾರ್ಟ್ ಥರ ಇರೋಂಥ ಜಾಗಕ್ಕೆ ಹೋಗಿ ಯೋಗ ಕಲಿಯೋ ಬದಲು ಏನೇನೋ ಕಲಿತು ಅನ್ರಿಲ್ಯಾಕ್ಸ್ ಆಗೋ ಬದಲು ಸೊ ಇಲ್ಲಿಗೆ ಬಂದು ರಿಲ್ಯಾಕ್ಸ್ ಆಗಿ ಯೋಗ ಕಲಿತು ದೇಶಕ್ಕೂ ಒಂದು ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಿದ್ದೀನಿ. ಸೊ ನಿಮ್ಮ ಒಂದು ಸಮಯಕ್ಕೆ ನಿಮ್ಮ ಒಂದು ನೀವು ಕೊಟ್ಟಂತಹ ಒಂದು ಸದಾವಕಾಶಕ್ಕೆ ನಾವು ಸದಾಚಿರ ಋಣಿಗಳು ಅಂಡ್ ಇರುವೆ ಡಾಟ್ ಇನ್ ಅವರ ವತಿಯಿಂದ ಒಂದು ಕನ್ನಡದ ಟೀ ಶರ್ಟ್ ನಿಮಗೆ ಜೊತೆಗೆ ಒಂದು ಕನ್ನಡದ ಮಾಸ್ಕ್. ಥ್ಯಾಂಕ್ ಯು.